ಕುಂದಾಪುರ ಊರು ಉಪ್ಪರ್ಗಿ ಭಾಷೆ ಕೊಪ್ಪರ್ಗಿ ಅಂತೇಳಿ. ಕೊಪ್ಪರ್ಗಿನ ಯಾವತ್ತೂ ಕೂಡ ಅದು ದೇವರಿಡುವ ದೇವರು ಸಂಪತ್ತಿಟ್ಟಿರುವುದಲ್ಲಿ ರಾಜರೆಲ್ಲ ಸಂಪತ್ತು ಹೂತಿರುವುದಲ್ಲಿ ಕೇಳಿದ್ರೆ ಕೊಪ್ಪರ್ಗಿ ಕೊಪ್ಪರ್ಗಿಯಿಂದ ತೆಗೆದದ್ದು ಯಾವತ್ತೂ ಖಾಲಿ ಆಗ್ತಿಲ್ಲ. ಮತ್ತು ನಮಗೆ ಮೂಲವಾದಂಥ ಅನ್ನ ಅದನ್ನು ಮಾಡುವಂಥ ಭತ್ತ ಬೇಯಿಸುವುದು ಕೊಪ್ಪರ್ಗಿಯಲ್ಲಿ. ಆದ್ದರಿಂದ ಈ ಭಾಷೆಯನ್ನು ನೀವು ಕೊಪ್ಪರ್ಗಿ ಥರ ಕಾಣಬೇಕು ಇವರೇ. ಯಾವತ್ತೂ ಕೂಡ ಇವತ್ತಿಲ್ಲ ಮಾತಾಡಿ ನಾಳೆ ಹೋಗಿ ಎಲ್ಲ ಮತ್ತೇನೋ ಮಾತಾಡುವುದಲ್ಲ. ಕೊಟ್ಟಿ ಎಲ್ಲ ಆದಮೇಲೆ ಇದೀಗ ಹಂದಾಡಿಯವರಿಗೆ ಸನ್ಮಾನವಾಗಿದೆ. ತಾವು ದಯವಿಟ್ಟು ವೇದಿಕೆಯಿಂದ ನಿರ್ಗಮಿಸಿ ಅಂತ ನಿರ್ಗಮಿಸಿ ಅಂತ ಕೆಳಗೆ ಹೋಗಿ ಮೆಟ್ಟಾಯಿ ಕಣಕಲ್ ಅಂತ ಕಾಂತಿ ಆ ಕುರ್ಚಿ ಗಲಬಲ ಗಲಬಲ ಅಂತಿಲ್ಲ ಆ ಕುರ್ಚಿ ಸಂದಿಗೆ ನಾನು ಮೆಟ್ಟನ್ನೇ ಕೊಟ್ಟದಿವ. ಇಂಥ ಸನ್ಮಾನ ಬೇಕಾ? ಎಂತಂಥ ಆ ಮಳೆ ಈ ಮಳೆ ನಮ್ಮ ಕುಂದಾಪುರದವ್ರು ಎಂಥದ್ದು ಹೇಳ ಒಂದೇ ಹೇಳೋದು ಹಪ್ಪು ಮಳೆ. ಅಟ್ರಂಗೆ ಗೊತ್ತಾಯ್ತದೆ ಎಷ್ಟು ರಗಳಿ ಮಳೆ ಅಂದ ಹಪ್ಪು ಮಳೆ. ಒಂದು ವಿಸಿ ನೋಡಿದಿಕ್ಕಮ್ಮ ಅದು ಸುಳ್ಳು ಅನ್ಸ್ತೀನಿ. ಓಯ್ ಎಲ್ರಿಗೂ ನಮಸ್ಕಾರ. ಓ ಇದು ಈಗ ಈ ಬರುವ ವರ್ಷ ಈ ಕಾರ್ಯಕ್ರಮ ಮಾಡುವವರಿಗೆ ನಾವು ಒಂದು ನಿಮ್ಮ ಕಾಲಿ ಬೀಳ್ತಿ ಹಿಂಗೆ ನೆಳಿನ ಪಕ್ಕು ಮಾಡಬೇಡಿ. ಇದಕ್ಕೆ ಯಾರೋ ಯಾರೋ ಡ್ರಾಯಿಂಗ್ ಆರ್ಟಿಸ್ಟ್ ಇರ್ತಾರೆ ಅವ್ರಿಗೆ ಕೊಟ್ಟರೆ ಈಗ ಹೇಳಿ ಅನ್ಕೊಂಡಂಗೆ ಈಗ ನನ್ನ ಕಂಡ್ರೆ ಹಾಂ ಬಾಲ್ಕಂಡ್ರೆ ಚೇಟ್ರೆ ಹೇಳ್ದಂಗೆ ಅಂಡಿ ಪಿರ್ಕಿ ಕಂಡ್ರೆ ಇಲ್ಲಿ ಇದು ಇದು ಆಗಳಿಂದು ನನಗೆ ಕಪಾಲು ಒತ್ತಿ ಒತ್ತಿ ಇಲ್ಲಿ ಪೂರ ಅಣೀತಿಲ್ಲ ಇರಲಿ. ಬಿಸಿಗ ನನಗೆ ಎಂತ ಮಂಡಿ ಬಿಸಿ ಇಲ್ಲ. ಬೆಂಗಳೂರು ಹಂಗೆ ಇಟ್ಟು ಜನ ಕುಂದಾಪುರದಲ್ಲಿ 20 ನನಗೆ ಏನೂ ಮಂಡಿ ಬಿಸಿ ಇಲ್ಲ. ಹಾಂ ಯಾಕಂದರೆ ಊರೆಲ್ಲ ನೆಂಟರು ಕೇರಿಯೆಲ್ಲ ಬಳಗವು ದಾರುಣಿಯೆಲ್ಲ ಕುಲದೈವವಾಗಿರಲು ಯಾರನ್ನು ಬಿಡಲು ಸರ್ವಜ್ಞ ಅಂತ ಹೇಳ್ದಂಗೆ ನೀವೆಲ್ಲ ಕುಂದಾಪುರದವ್ರು ನಮಗೆ 20 ನಮಗೆ ಯಾವ ಮಂಡಿ ಬಿಸಿ ಯಾರಿಗೂ ಇರುವುದಿಲ್ಲ. ಇವರೇ ಇದು ಯಾರು ಮಗ ಆ ಮಗಿನ ಚೆಂಚ್ಕಣಿ. ಹಾಂ ಮಕ್ಕಳೇ ದೇವ್ರಂತ್ರ ಹೌದಾ? ಕಾರ್ಯಕ್ರಮದ ಮಕ್ಕಳಷ್ಟು ವೈರಿಗಳು ನಂಗೆ ಮತ್ತಾರು ಇಲ್ಲ. ಆ ಮಗಿಗೆ ಹೇಳದ್ದಲ್ಲ ನನ್ನ ಶಾಲೆ ಎಳ್ದವಿದ್ದೋ ಪಂಜಿ ಎಳ್ದವಿದ್ದೋ ನನ್ನ ಇದನ್ನ ಗೂಡ ಮುಂದೆ ಮುಕ್ಕರ್ಸಿ ದೂಡದವಿದ್ದೋ ಹಾ ಕಡಿಕ ಲಿಫ್ಟಿಗೆ ಎಂಥದ್ದು ಇಲ್ದಕ್ಕೆ ನಾ ಪಂಜಿ ಬೆಚ್ಚಿಯೋ ಅದಕ್ಕೆಲ್ಲ ಡ್ಯಾನ್ಸ್ ಆಡೋ ಹೇ ಅಡಿ ಸೋಟಿನ ಲಿಫ್ಟಿಗೆಲ್ಲ ವರ್ಷಕ್ಕೆ ಅದವಿದ್ದೋ ಅದಕ್ಕೆ ಮಕ್ಕಳನ್ನ ಜೊಕ ಹಿಂಗೆ ಹಿಡ್ಕೊಂಡು ಇಲ್ಲ. ಇದೆಂತ ಅಂಗನವಾಡಿ ಪರೀಕ್ಷೆ ಏನು ಮಾಡಿರಿ ಎಲ್ಲರಿಗೂ 20-25 ನಿಮಿಷ ಮಾತಾಡಿ ಅಮ್ಕೆ ನಾನು ಬಸ್ಸಂಗೆ ಕೂತು ಬಂದದ್ದೆ 8 ಗಂಟೆ ಹಾಕ್ ಈ ಮೈಕಿಗಾರು ಒಂದು ಇದು ಬೇಡ್ದ. ಈ ಕೊರೋನಾ ಬಂದ ಮೇಲೆ ಒಂದು ದೊಡ್ಡ ಬದಲಾವಣೆ ಏನು ಕೇಳ್ರೆ ಮೊದಲೆಲ್ಲ ಮನೆಗೆ ಗಣಸರು ಪ್ಯಾಟಿಗೆ ಹಾಪತ್ತಿನ ಎಂತ ಬೇಕಾ ಕೇಳ್ರೆ ಸೈ ಚಾವಡಿ ತಕಬನಿ ಜೀರಿಗೆ ತಕಬನಿ ಮೆತ್ತಿ ತಕಬನಿ ಈಗ ಎಂತ ಬೇಕಾ ಒಂದೆರಡು ಡೋಲೋ 650 ತಕಬನಿ ಕಾಮನ್ ಡೈಲಾಗ್ ಹೋಯ್ತು. ಮೊನ್ನೆ ಯಾರೋ ಮನೆಗೆ ಹೋಯ್ತು ಬಿಸಿಲಿಗೆ ಹೋಯ್ ಕೂತು ಸಾಕಾಯ್ತು ಮಾರ್ರೆ ಸಂದಿ ಒಂದು ಡೋಲೋ 650 ಕೊಡುವುದಾ ಅದೇನು 2 ವರ್ಷದ ಹಿಂದೆ ಇರ ನೀರು ಬೇಕಾ ಕೇಂತಿದ್ದೆ. ನಮ್ಮ ಕುಂದಾಪುರದಂಗೆ ನೀರು ಬೇಕಾಕೆಂದು ಅಭಿಮಾನ ಎಲ್ಲ ಭಾರಿ ಲೈಕ್ ಬೆಂಡ ಇದು ಕುಡಿತ್ರಿಯಾ ಯಾವುದು ಸಿಪಪ್ ಯಾವುದದು ಸಿಪಪ್ ಇದು ಕುಡಿತ್ರಿಯಾ ಬೇಡ ಕೊಕೊಕೊಲ ಕುಡಿತ್ರಿಯಾ ಬೇಡ ಆಮೇಲೆ ಮಾಸ ಕುಡಿತ್ರಿಯಾ ಬೇಡ ಆಮೇಲೆ ಮತ್ತೆಂತ ಮುರಿನಣ್ಣು ಜ್ಯೂಸ್ ಕುಡಿತ್ರಿಯಾ ಬೇಡ ಇಬ್ಬುಳ್ಳ ನಿನ್ನ ಜ್ಯೂಸ್ ಕುಡಿತ್ರಿಯಾ ಬೇಡ ಮತ್ತೆಂತ ಕುಡಿತೀರಿ ಚೌಂತಿಕಾಯಿ ಜ್ಯೂಸ್ ಕೊಡೋದಾ ಬೇಡ ಕ್ಯಾರೆಟ್ ಜ್ಯೂಸ್ ಕೊಡೋದಾ ಬೇಡ ಎಂತ ಕೊಟ್ಟರು ಬೇಡ ಬೇಡ ಶರ್ಬತ್ ಬೇಡ ನೀರು ಬೆಲ್ಲ ಬೇಡ ಎಂಥದ್ದು ಬೇಡ ಅಂದು ಅದಕ್ಕೆ ಒಂದು ಹಳಿ ಹೆಂಗ್ಸ್ ಬಂದ್ಕೊಂಡು ಬಗ್ಗಲ್ಲಿ ಬೆಂದು ಮಾಡ್ಕೊಂಡು ಬೆಂಡ ಕೊಟ್ಟರು ಕುಡಿತ್ರಿ ಹಾಕೇನ್ರಿ ಅಂದೇಳಿ ಒಟ್ಟಿಲ್ಲ ಬೆಂಡ ಕುಡಿತಿ ಅಂದು ಓಲ್ ಮನೆ ಬರೀ ಸೊಸಂಗೆ ಇತ್ತು ಕಾಣ ಹತ್ತಿ ಕಟ್ಕೊಂಡು ಹೋಗಂತ ಮೊದಲೇ ಒಂದು ಗಿಟ್ಕ ನೀರು ಕುಡಿದಿರ ಅಡ್ಡಿಲ್ಲ ಇದೈತಿ. ಇದು ನಮ್ಮ ಕುಂದಾಪುರ ಬದಿಯ ಉಪಚಾರ. ಆದರೆ ಈ ಭಾಷೆ ಈ ನಮ್ಮ ಊರು ಯಾವುದಕ್ಕೂ ಕಡಿಮೆ ಇಲ್ಲ. ಯಾಕಂದರೆ ಕನ್ನಡಕ್ಕೆ 3ನೇ ಜ್ಞಾನಪೀಠ ತಂದ ಶಿವರಾಮ್ ಕಾರಂತರು ನಮ್ಮ ಕುಂದಾಪುರದವರು. ಭಾಗವತ ಶಿರೋಮಣಿ ಗುಣ್ಮಿ ಕಾಳಿಂಗನವರು ನಮ್ಮ ಕುಂದಾಪುರದವರು. ಯಕ್ಷಗಾನದಲ್ಲಿ ಪ್ರಪ್ರಥಮ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಹಾರಾಡಿ ರಾಮಗಾಣಿಗರು ನಮ್ಮ ಕುಂದಾಪುರದವರು. ಸುಗಮ ಸಂಗೀತದ ರಸಧಾರೆ ಪಾಂಡೇಶ್ವರ ಕಾಳಿಂಗರಾವ್ ನಮ್ಮ ಕುಂದಾಪುರದವರು. ಚಿತ್ರರಂಗದ ಚತುರತಾರೆ ಕಾಶಿನಾಥ್ ನಮ್ಮ ಕುಂದಾಪುರದವರು. ಗೊಂಬೆಯಾಟದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ದೇವಣ್ಣ ಕಾಮತ್ ನಮ್ಮ ಕುಂದಾಪುರದವರು. ಇಂದಿರಾಬಾಯಿ ಎಂಬ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿಯನ್ನು ಬರೆದ ಗುಲ್ವಾಡಿ ವೆಂಕಟರಾಯರು ನಮ್ಮ ಕುಂದಾಪುರದವರು. ಹೆಚ್ಚಾಕೆ ಅದ್ವಿತೀಯ ಅಪ್ರತಿಮ ಆಶು ಕವಯತ್ರಿ ಮೂಕಜ್ಜಿ ನಮ್ಮ ಕುಂದಾಪುರದವರು. ಯಕ್ಷಗಾನದಲ್ಲಿ ಪ್ರಪ್ರಥಮ ಮಹಿಳಾ ಪ್ರಸಂಗಕರ್ತೆ ಬೌಲಾಡಿ ಮಹಾಲಕ್ಷ್ಮಿ ಹೆಬ್ಬಾರ್
ನಮ್ಮ ಕುಂದಾಪುರದವರು. ನವೋದಯ ಸಾಹಿತ್ಯ ನವ್ಯ ಸಾಹಿತ್ಯದ ಸಿಂಹವಾಣಿ ಗೋಪಾಲಕೃಷ್ಣ ಅಡಿಗರು ನಮ್ಮ ಕುಂದಾಪುರದವರು. ಹೊಸಗನ್ನಡ ಸಾಹಿತ್ಯದ ಮುಂಗೋಳಿ ಎನಿಸಿದ ಮುದ್ದಣ ಕವಿ, ಶಾಲೆ ಕೆಲಸ ಮಾಡಿದ ಶಾಲೆ ನಮ್ಮ ಕುಂದಾಪುರದ ಬೋರ್ಡ್ ಹೈಸ್ಕೂಲ್, ಆಮೇಲೆ ಹೊಸಗನ್ನಡ ಸಾಹಿತ್ಯದ ಅದೇ ಕವಿ ಮುಂಗೋಳಿ ಯಾರು ನಮ್ಮ ಮುದ್ದಣ ಕವಿಗೆ ಸಾಹಿತ್ಯ ಸಾಂಗತ್ಯಗಳಿಗೆ ಮಾರ್ಗದರ್ಶನವಾಗಿದ್ದಂಥ ಬೌಲಾಡಿ ವೆಂಕಟರಮಣ ಹೆಬ್ಬಾರರು, ಹಿರಿಯಣ್ಣ ಹೆಬ್ಬಾರರು ನಮ್ಮ ಕುಂದಾಪುರದವರು. ಅಷ್ಟೇ ಯಾಕೆ, ಅಮೆರಿಕದ ವರ್ಲ್ಡ್ ಯೂನಿವರ್ಸಿಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಡಾಕ್ಟರ್ ಆಫ್ ಲಿಟ್ರೇಚರ್ ಎಂಬ ಉನ್ನತ ಪದವಿಯನ್ನು ಪಡೆದಂಥ ಗುಣ್ಮಿ ಚಂದ್ರಶೇಖರ್ ರೈತಾಳರು ನಮ್ಮ ಕುಂದಾಪುರದವರು. ಬ್ರಿಟಿಷರ ಹೋರಾಟಕ್ಕೆ ಎದೆ ಕೊಟ್ಟಂಥ ಅಮಾಸ್ ಬೈಲ್ ಕೃಷ್ಣರಾಯ ಕೊಡಗಿಯವರು, ಹಲಸನಾಡ ಸೂರಪ್ಪಯ್ಯನವರು, ಮತ್ತು ಬಳಕೂರು ರಾಮಣ್ಣ ಶೆಟ್ಟಿಯವರು, ಬೇಕಾದಷ್ಟು ಜನ ಇದ್ದಾರೆ, ಆಮೇಲೆ ಚೌಕಿ ಸುಬ್ಬಯ್ಯನವರು, ಅದಷ್ಟು ಜನ ನಮ್ಮ ಕುಂದಾಪುರದವರು. ಅಷ್ಟೇ ಯಾಕೆ, ಕುಂದಾಪುರ ಅಂದರೆ ಬಹಳ ಏನು ಕಡಿಮೆ ಅಂಥದ್ದಲ್ಲ. ಮೊಟ್ಟ ಮೊದಲೇ ಬಾರಿಗೆ ಕರ್ನಾಟಕದಲ್ಲಿ ಭೂಗರ್ಭ ಜಲವಿದ್ಯುತ್ತಾವರ ಸ್ಥಾಪನೆಯಾದಂಥ ವರಾಹಿ ಇರುವುದು ನಮ್ಮ ಕುಂದಾಪುರದಲ್ಲಿ. ಪರಶುರಾಮ ಸೃಷ್ಟಿಯ ಏಳು ಸಪ್ತ ಕ್ಷೇತ್ರಗಳಲ್ಲಿ ಅತಿ ಪ್ರಮುಖವಾದಂಥ ಕ್ರೋಡ ಶಂಕರನಾರಾಯಣ ಇರುವುದು ನಮ್ಮ ಕುಂದಾಪುರದಲ್ಲಿ. 1875 ಆ ಭಾಗದಲ್ಲಿ ಮೊಟ್ಟ ಮೊದಲ ರಬ್ಬರ್ ನಟ್ಟ ಶೇಡಿ ಮನೆ ಇರುವುದು ನಮ್ಮ ಕುಂದಾಪುರದಲ್ಲಿ. 365 ದೇವಸ್ಥಾನಗಳನ್ನು ಕೇಂದ್ರೀಕರಿಸಿಕೊಂಡಿರುವಂಥ ಪುಣ್ಯ ಸಂಸ್ಥಾನ ಬಾರ್ಕೂರು ಇರುವುದು ನಮ್ಮ ಕುಂದಾಪುರದಲ್ಲಿ. 4 ಸಂಕರ್ನಾರಾಯಣ ಕ್ಷೇತ್ರ ಎಲ್ಲೂ ಇಲ್ಲ, ಅಪರೂಪಕ್ಕೆ ಸಿಕ್ಕೋದಿದ್ರೆ ನಮ್ಮ ಕುಂದಾಪುರದಲ್ಲಿ. ಅಷ್ಟೇ ಯಾಕೆ, ಆಧುನಿಕ ಇತಿಹಾಸ, ಪ್ರಾಗಿತಿಹಾಸ, ಪ್ರಾಚೀನ ಇತಿಹಾಸ, ಪೂರ್ವ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸಕ್ಕೆ ಕೊಂಡಿಯಾಗಿರುವ ಹಟ್ಟಿ ಅಂಗಡಿ ಬಸರೂರು ಇರುವುದು ನಮ್ಮ ಕುಂದಾಪುರದಲ್ಲಿ. ಯತಿಶ್ರೇಷ್ಠರಾದಂಥ ವಾದಿರಾಜರು ಹುಟ್ಟಿದ ಪುಣ್ಯಭೂಮಿ ಇರುವುದು ನಮ್ಮ ಕುಂದಾಪುರದಲ್ಲಿ. ವಿಶ್ವ ಕನ್ನಡ ಸಮ್ಮೇಳನದಲ್ಲಿ 101 ಕೃತಿಗಳಲ್ಲಿ ಆಯ್ಕೆಯಾದ ಮಾತೃ ಸಂಹಿತೆ ಎನ್ನುವ ಕೃತಿ ಆಯ್ಕೆಯಾದದ್ದು ನಮ್ಮ ಕುಂದಾಪುರದಿಂದ. ಮತ್ತೆ ಯಾಕೆ, ಪಂಜ ಮಂಗೇಶ್ವರ ರಾಯರಿಂದ ಬೇಸ್ ಎನಿಸಿಕೊಂಡಂಥ ಜನಮೆಚ್ಚಿದ ಶಿಕ್ಷಕ ನಮ್ಮ ಐರೋಡಿ ಶಿವರಾಮಯ್ಯನವರು ನಮ್ಮ ಕುಂದಾಪುರದವರು. ಹೊಸಗನ್ನಡ ಸಾಹಿತ್ಯದ ಅಲೆಗಳಲ್ಲಿ ಹೊಸ ಕಿಚ್ಚನ್ನು ಎಬ್ಬಿಸಿದ ಹಟ್ಟಿಯಂಗಡಿ ನಾರಾಯಣ ರಾಯರು, ಪಾಂಡೇಶ್ವರ ಗಣಪತಿ ರಾಯರು ನಮ್ಮ ಕುಂದಾಪುರದವರು ಅಂತ ಹೇಳೋಕೆ ನಮಗೆ ಬಹಳ ಹೆಮ್ಮೆ. ಅಲ್ಲ, ಆ ಮನು ಅಂದಡೇರಲ್ಲ, ನಾನು ಇದು ಪೂರ ಇತಿಹಾಸಕ್ಕೆ ಆದವ್ರು ಹೇಳೋದು, ನಾ ಸಾಹಿತ್ಯನ ಹೆಸರು ಹೇಳೋಕೆ ಹೋದರೆ ಈಗ ತುಂಬ ಜನರಿದ್ದಾರೆ, ಆದರೆ ಇದು ನಮ್ಮ ಮಕ್ಕಳಿಗೆ ಇತಿಹಾಸ ಗೊತ್ತಿರಲಿ ಅಂತೇಳಿ ಆಗಿ ಹೋದವ್ರದ್ದು ಹೇಳೋದು ನಾನು. ಇನ್ನು ಈಗ ಸಾಧನೆ ಮಾಡ್ತಿದ್ದವ್ರು ತುಂಬ ಜನ ಇದ್ದರು, ಅವರೆಲ್ಲ ಹೆಸರನ್ನು ಹೇಳ್ತವಂದರೆ ಈ ಆಷಾಢಿ ಅಮಾಸಿ ಮುಗಿದು ಹುಣ್ಣಿಮೆ ಅಷ್ಟಪಾಡ್ಯಾರು ಮುಗಿತಿಲ್ಲ, ಅಷ್ಟು ಜನ ನಮ್ಮ ಕುಂದಾಪುರದಲ್ಲಿದ್ದರು ಇವರೇ, ಅದು ನಮಗೆ ಹೆಮ್ಮೆ. ಆದ್ದರಿಂದ ಕುಂದಾಪುರ ಅನ್ನು ಸಾಧಾರಣ ಇಂತಿಷ್ಟು ಸ್ಕ್ವೇರ್ ಕಿಲೋಮೀಟರಿನ ಒಂದು ಭೌಗೋಳಿಕ ಪ್ರದೇಶದಲ್ಲಿ ನೀವು ಎಣಿಸಬೇಡಿ, ಆ ಗಡಿ ಮೀರಿ ಗಡಿ ದಾಟಿದ ಭಾಷೆ ನಮ್ಮ ಕುಂದಾಪುರ ಕನ್ನಡ ಭಾಷೆ. ಆದ್ದರಿಂದ ಅದಕ್ಕೊಂದು ದೊಡ್ಡ ಚಪ್ರ, ದೊಡ್ಡ ಈ ಮಾಡಿ ಕಿತ್ತಾಪಷ್ಟು ಒಂದು ದೊಡ್ಡ ಚಪ್ಪರ ಇರಲಿ ಗಮನ. ಅದಕ್ಕಾಗಿ ನಾವು ಹೇಳೋದು ಏನು ಕೇಳಿದ್ರೆ, ಕುಂದಾಪುರ ಭಾಷೆಯಲ್ಲ ಇದು ಬದುಕು ಅಂದೇಳಿ. ಕುಂದಾಪುರ ಊರು ಉಪ್ಪರ್ಗಿ, ಭಾಷೆ ಕೊಪ್ಪರ್ಗಿ ಅಂದೇಳಿ. ಕೊಪ್ಪರ್ಗಿನ ಯಾವತ್ತೂ ಕೂಡ ಅದು ದೇವರಿಡುವ ದೇವರು ಸಂಪತ್ತಿಟ್ಟಿರುವುದಲ್ಲಿ, ರಾಜರೆಲ್ಲ ಸಂಪತ್ತು ಹೂತಿರುವುದಲ್ಲಿ ಕೇಳಿದ್ರೆ ಕೊಪ್ಪರ್ಗಿ, ಕೊಪ್ಪರ್ಗಿಂದ ತೆಗೆದದ್ದು ಯಾವತ್ತೂ ಖಾಲಿ ಆಗ್ತಿಲ್ಲ. ಮತ್ತು ನಮಗೆ ಮೂಲವಾದಂಥ ಅನ್ನ, ಅದನ್ನು ಮಾಡುವಂಥ ಭತ್ತ ಬೇಯಿಸುವುದು ಕೊಪ್ಪರ್ಗಿಲಿ. ಆದ್ದರಿಂದ ಈ ಭಾಷೆಯನ್ನು ನೀವು ಕೊಪ್ಪರ್ಗಿ ಥರ ಕಾಣಬೇಕು ಇವರೇ. ಯಾವತ್ತೂ ಕೂಡ ಇವತ್ತಿಲ್ಲ ಮಾತಾಡಿ ನಾಳೆ ಹೋಗಿ ಅಲ್ಲಿ ಮತ್ತೇನೋ ಮಾತಾಡುವುದಲ್ಲ. ಮತ್ತು ಅವರಿಗೆ ಸನ್ಮಾನ ಆಯ್ತಲ್ಲ, ಆಗಳಿಗೆ ನಂಗೆ ಕಣ್ಣಂಗೆ ನೀರು ಬಂದು, ನಂಗೆ ಮಾಡಲೇ ಅಂದೇಳಿ ಅಲ್ಲ, ಅದಲ್ಲ, ನೀವಿನ್ನೊಂದು ಕುರ್ಚಿ ಒಟ್ಟು ಮಾಡಿ ಕೊಡಿ ಬಿಡಿಸೋದು ಬೇಡ, ನಾನು ಅದನ್ನು ಹೇಳೋದಲ್ಲ. ದೇವರೇಣೆ ನಂಗೆ ಕಣ್ಣಂಗೆ ನೀರು ಬಂತು, ಹಾಳಿ ತೆಗೆದ್ರೆ ಅವ್ರು ಬೈತ್ರಿ, ಬಂದಲ್ಲಿ ನೆತ್ತಿ ಮೇಲೆ ಮಳೆ ಹೊಡೆದ್ರು ಹೊಡೆದ್ರತ್ತೆ, ಚೂರು ತೆಗ್ದೆ ಬೆತ್ತಿಯತ್ತೆ ಸಾಕಿ, ಅಯ್ಯಬ್ಬಾ ಮಿಲ್ ಒಲೆ ಹಿಂಗೆ ಹೋಗಿ ಹೊರಗೆ ಇದು ಮಂಡಿ ತುಂಬ. ಅಲ್ಲ ನಂಗೆ ಎಂತ ಗೊತ್ತೆ, ಸನ್ಮಾನ ಮಾಡ್ತೀನಿ ಬೇಜಾರದ್ದ ಎಂತ ಮರೆ, ನಾನು ಎಂತಂದು ಮಾಡಿರಿ, ಹಾಳಿ ಹಾಯ್ಕಣಿ ತೆಗೀನಿ ಬೆಚ್ಚಿ, ನನಗೊಂದು ಗ್ಲೂಕೋಸ್ ಕೊಟ್ಟು ಮನಸ್ಸಿ ಇಲ್ಲ, ನಿಮಗೆ ಬೇಕಾದಂಗೆ ಕೈ ಕಾಲು ಹೇಳ್ಕಂತ ಹಾಯ್ಕಣಿ ಅಂತೆ. ಹಾಂ ಹಾಯ್ಕಮ್ಮ ಪೈಲಟ್. ಹಾಂ, ಆ ಸನ್ಮಾನದ ನಂಗೆ ಬೇಜಾರದ್ದೆ ಅಂತ ಕೇಳಿದ್ರೆ, ಇವತ್ತು ಇವರು ಅವರ ಧರ್ಮಪತ್ನಿಯವರು ಬರ್ರಿ ಅಂದರು, ಅವ್ರು ಬಂದರು, ನನಗೂ ಸನ್ಮಾನ ಪತ್ನಿ ಹಂದಾಡಿಯವರು ಧರ್ಮಪತ್ನಿಯವರು ಬನ್ನಿ ಅಂದರು. ನಾ ಬತ್ತಲ್ಲ, ನಾ ಬತ್ತಲ್ಲ, ಅವಳು ಗಟ್ಟಿ ಹೇಳಲ್ಲ, ಅವಳು ಸಭೆಯಂಗೆ ಮಾಯಿಕಿಲ್ಲ ಕೇಂತಿಲ್ಲ, ನಾ ಬತ್ತಲ್ಲ, ನಾ ಬತ್ತಲ್ಲ, ನಾ ಬತ್ತಲ್ಲ ಅನ್ನೋದು ಉಳಿದರಿಗೆ ಎಂತ ಇತ್ತು ಗೊಯ್ತಾ, ನಾನವ್ರು ಹೆಂಡ್ತಿಯಲ್ಲ, ನಾನವ್ರು ಹೆಂಡ್ತಿಯಲ್ಲ. ಅದ್ರ ನಂಗೆ ಇವರೊಬ್ರು ಕೇಮದ ಯಾರೋ ಕುತ್ತಲಿ, ಹಾಯ್ ಬೆಳಗತ್ ಬಂದು ಹೆಂಗ್ಸ್ ನಿಮ್ಮ ಹೆಂಡ್ತಿಯಲ್ದ, ಹಾ ಸುಮ್ಮನೆ ಕೇಳಿ. ಆಮೇಲೆ ಆ ಸನ್ಮಾನದ ಒಂದು ಈಗ ಇವತ್ತು ಈ ಸನ್ಮಾನ ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಚಂದ ಆಗಿದೆ ಇವರೇ.
ಆದರೆ ಆ ದಿವಸ ಎಂತ ಕೇಳಿದ್ರೆ ಅವ್ರಿಗೆ ಪಾಪ ಗಡಿಬಿಡಿ ನೆನಪು ಹೋಯ್ತು ಅಂತದ್ದು ಗೊತ್ತಿಲ್ಲ. ಈಗ ಮನು ಹಂದಾಡಿ ಅವರಿಗೆ ಸನ್ಮಾನ, ಒಂದು ಕುರ್ಚಿ ತಂದು ಕೂರಿಸ್ರು. ಆ ಕುರ್ಚಿ ಕೂಕಂಕು ದಲಬಲ ಈ ಹಳಿಯರು ಹೊಲ್ಲು ಅಲ್ಗದ ಇತ್ತು. ಗಲಗಲ್ಲ 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 ಮುಂಚರಿ ಮುಂದೆ ಹೋಗ್ಬೋದು ಅಂತಾರೆ. ಅಚ್ಚು ಒಚ್ಚಳಿಸೋದು ನಾನು ಒಚ್ಚಳಿಸಿ ಅಲಗ್ರೆ ಕಾಣ ಅವ ಈಗಲೇ ತೇಲ್ತ ಕಾಣ ಕುರ್ಚಿ ಮೇಲೆ. ಅದಕ್ಕೆ ಯಾರು ಬಂದರೆ ರೂಮಿ ಹಾಕಿ ಬಾಗ್ಲಾಕಂದು ಹೇಳೋದು ಅದಕ್ಕೆ ಅಂದು ಹೇಳ್ತಾರಲ್ಲ. ನಾನು ಕುರ್ಚಿ ಮೇಲೆ ಸುಮ್ಮನೆ ಕೂತಿ ನಾನು ಹೇಳಿದೆ ಕುರ್ಚಿ ಗಲಗಲ್ಲ ಅಂತ ತಲೆ ಮರ್ರೆ ಅಂತಾರು ಬೆಚ್ಚಿ ಅಂದು. ಕಡೆಗೆ ಅಂತ ಬೆಚ್ಚಿರು ಕುರ್ಚಿ ಸಮ ಆಯಿತು. ಸ್ಟ್ರೈಟ್ ಕೂಕಂಡು ಕೂಕಂಡು ಆದಮೇಲೆ ಇದೀಗ ಅಂದಾಡಿಯವರಿಗೆ ಸನ್ಮಾನ. ಸನ್ಮಾನ ಗಡಿ ಬಿಡಿಂಗೆ ಒಂದು ಮಂಡಿ ಹಾಕು ಇದಿತ್ತಲ್ಲ ಮುಂಡಾಸ್ ಪೇಟ ಅದನ್ನು ತಂದಿರು. ಕಡಿಕೊಂದು ಸರ ತಂದಿರು. ಶಾಲು ತಂದದ್ದಲ್ಲ ಹಣ್ಣು ತಂದದ್ದಲ್ಲ ಅದನ್ನೆಲ್ಲ ರೂಮಂಗೆ ಬೆಚ್ಚಿರೋ. ಅದು ಯಾವ ಮಕ್ಕಳು ಬಿಂದ ಅಲ್ಲ ಈ ಬಾಲ್ವಾಡಿ ಮಕ್ಕಳೆಲ್ಲ ಡ್ಯಾನ್ಸ್ ಆಯ್ತಲ್ಲ ಒಡ್ಡು ವರ್ಸ್ಕೊಂಡಿದ್ದೆ ಅಂತ ನಾನು ಹೇಳಿ ಮಕ್ಕಳೇ ನಂಗೆ ವೈರಿ ಅಂದೇಳಿ. ಕಡಿಕೆ ಅವ್ರು ನನ್ನ ಕುರ್ಚಿಂಗೆ ಮತ್ತೆ ಅಷ್ಟಕ್ಕೆ ಬಿಡಲೆ ನೀವು ಇಲ್ಲೇ ಕೂಕಣಿ ಅಂದೇಳಿ ಒಂದು ಹಾರ ಹಾಕಿ ಆ ಮಂಡಿಗೆ ಒಂದು ಪೇಟೆ ಇಟ್ಟು ಬರೀ ನನ್ನ ಒಬ್ಬನೇ ಕೂರಿಸಿಕ್ಕಿ ವಾರ. ಅವ್ರು ಓದುವಷ್ಟು ಓದಿದೆ ತಂದಾಡಿಯವರು ಹಾಗೆ ಮಾಡಿದರು ಒಂದಾಡಿಯವರು ಹೀಗೆ ನನಗಾರು ಹಸೀನ ಆಚಿಕೆಕ್ಕೆ ಒಳ್ಳೆ ಕಣಗಿದ್ದು ಒಂದು ಸ್ವರ ಮಂಡಿಗೆ ಒಂದು ಟೊಪ್ಪಿನ ಬರ್ದು ಹೀಗೆಲ್ಲ ಕಮ್ಮ ಕಡಿಗೆ ಅಂತೆಲ್ಲ ಮಾಡಿ ತಂದು ಶಾಲ್ ಹಾಕಿ ಹಣ್ಣು ಕೊಟ್ಟರು. ಹಣ್ಣು ಕೊಟ್ಟು ಎಲ್ಲ ಆದಮೇಲೆ ಇದೀಗ ಹಂದಾಡಿಯವರಿಗೆ ಸನ್ಮಾನವಾಗಿದೆ, ತಾವು ದಯವಿಟ್ಟು ವೇದಿಕೆಯಿಂದ ನಿರ್ಗಮಿಸಿ ಅಂದು. ನಿರ್ಗಮಿಸಿ ಅಂದ ಕೆಳಗೆ ಹೋಗಿ ಮೆಟ್ಟಾಯಿ ಕಣಕಲ್ ಅಂತ ಕಾಂತಿ ಆ ಕುರ್ಚಿ ಗಲಬಲ ಗಲಬಲ ಅಂತಿಲ್ಲ ಆ ಕುರ್ಚಿ ಸಂದಿಗೆ ನಾನು ಮೆಟ್ಟನೇ ಕೊಟ್ಟದೇವು. ಇಂಥ ಸನ್ಮಾನ ಬೇಕಾ? ಅಲ್ಲಲ್ಲಲ್ಲ ಕಾಂತಿ ಆ ಮೆಟ್ಟಿನ ಕಾಂತಿ ಇಲ್ಲಿಂದಲ್ಲಿ ಭೂಗೋಳದಂಗೆ ಕಂಡಂಗೆ ಇತ್ತೆಲ್ಲ ಎಲ್ಲಿಂದಲ್ಲೋರಿಗೂ ತೋರದ್ದ ದುರ್ಬಿನ್ ಒಂದಿಲ್ಲ ಅದ್ರ ಇಡೀ ಕಾಂಪ್ರ ಕಾಂಪ್ರ ಹಾಕೊಂಡು ಹೋಯ್ಕೊಂಡು ಮೆಟ್ಟಿ ಬರೀ ಕಾಲ ಹಾಕಿತ್ತೆ. ಅದಕ್ಕೆ ಕಡೆ ಸನ್ಮಾನ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೀವು ಮಾತಾಡಿ ಅಂದರೆ ಮಾತಾಡೋಕೆ ಶುರು ಮಾಡಿದೆ. ಮಾತಾಡೋಕ್ಕೂ ಮತ್ತೆ ಹೇಳಿದ್ರೆ ಹಂದಾಡಿಯವರು ಒಂದು ಅನೌನ್ಸ್ಮೆಂಟ್ ಇತ್ತು. ಎಂತ ಹೇಳಿ ಎಂತ ಇಲ್ಲ, ನೆಕ್ಸ್ಟ್ ಯಕ್ಷಗಾನ ಇತ್ತಲ್ಲೇ ಚಂಡಿಯರು ಬರಲಿಲ್ಲ ಮರ್ರೆ. ಮೊದ್ಲೇರಾರು ಬಿತ್ಕಲ್ ಕಟ್ಟೆ ಅಕ್ಷಯ ಆಚಾರ್ಯರು ಬಂದಿರು, ಚಂಡಿಯರು ಒಂಚೂರು ಬರಲಿಲ್ಲ. ಅವ್ರು ಎಲ್ಲಿದ್ದರು ಕಾಣಿ ಫೋನ್ ಮಾಡಿ ಅಲ್ಲ ಒಂದು ಅನೌನ್ಸ್ ಮಾಡಿ ಅಂದ್ರೆ ಚಂಡಿಯವರು ಎಲ್ಲಿದ್ದರು ಒಂಚೂರು ವೇದಿಕೆಗೆ ಬರಲಿ ಅಂದು ಚಂಡಿಯರು ಪಪ್ಪಕ್ಕೂ ನನ್ನ ಮಾತು ಶುರು ಮಾಡಕು ಹಂದಾಡಿಯರು ಇನ್ನೊಂದು ಅನೌನ್ಸ್ಮೆಂಟ್ ಇತ್ತು ಅಂದರೆ ಎಂತ ಕೇಳಿ. ನಾವಲ್ಲಿ ಯಕ್ಷಗಾನಕ್ಕೆ ಆ ತೆರೆಯೊಲಿ ತಂದಿತ್ತು ಮರ್ರೆ, ಎಲ್ಲಿ ಬೆಚ್ಚಿರೋದು ಗೊತ್ತಿಲ್ಲ. ಒಂಚೂರು ಅನೌನ್ಸ್ ಮಾಡಿ ಯಕ್ಷಗಾನಕ್ಕೆ ತೆರೆಯೊಲಿ ಎಲ್ಲಿತ್ತು ತಂದು ಕೊಡಿ ಅಂದು. ಆಯ್ತು ನಾನು ಮನು ಹಂದಾಡಿ ಇದೀಗ ನಿಮ್ಮ ಮುಂದೆ ಮಾತಾಡ್ತೇನೆ ಎಂಬಕ್ಕೂ ಮತ್ತೆ ಒಡಬಂದು ಹಂದಾಡಿಯರೇ ಇನ್ನೊಂದು ಅನೌನ್ಸ್ಮೆಂಟ್ ಇತ್ತು ಎಂತ ಕೇಳಿ. ಕಡೀಕೆ ಸ್ಮರಣಿಕೆ ಕೊಡೋಕೆ ಸ್ಮರಣಿಕೆ ತರಲಿಲ್ಲ, ಒಂಚೂರು ಸ್ಮರಣಿಕೆ ಎಲ್ಲಿ ತಂದು ಕೇಳಿ. ಸ್ಮರಣಿಕೆ ಎಲ್ಲಿದ್ದರೂ ಕೂಡ ಜವಾಬ್ದಾರಿ ಇದ್ದವರು ತಂದು ಕೊಡಬೇಕು. ಅಲ್ಲೆಲ್ಲ ಸ್ಮರಣಿಕೆ ಬಂತು ಎಂತ ಜರದನ್ನ ಕಾಣಲೆ. ಕಡೆ ಮತ್ತೆ ಶುರು ಮಾಡೋಕು ಮತ್ತೊಬ್ಬರು ಹೊಡಬಂದ್ರು. ಹಾಯ್ ಹಂದಾಡಿಯರೇ ಎಲ್ಲ ಆಯ್ತು ಮರ್ರೆ, ಕ್ಯಾಟ್ರಿಂಗ್ ಇನ್ನರೆಲ್ಲ ಬಂದಿರು, ಸೌಂಟ್ಗಿಂತ ತರಲೆ, ಸೌಂಟ್ ಒಂದು ತಪ್ಪು ಕೇಳಿ ಅಂತ. ನಾನು ಇಲ್ಲಿಂದಿಲ್ಲಿ ಬಸ್ ಹತ್ಕೊಂಡು ಬಂದು ಇವರು ಸೌಂಟು ಇವರು ಸ್ಮರಣಿಕೆ ಇವರು ಹಣ್ಣು ಇವರು ಶಾಲೆ ಇವರು ಮೆಟ್ ಇದನ್ನೇ ಕಾಮ್ದಾಯ್ತಲ್ಲ ಅಂದೇಳಿ ನಾನು ಹಣ್ಣು ಅದೊಂದು ಸೌಂಟ್ ಅಂಬರು ಕ್ಯಾಟ್ರಿಂಗಿನವ್ರು ತಗೊಂಡು ಬನ್ನಿ ಅಂದು. ಇಷ್ಟೆಲ್ಲ ಅನೌನ್ಸ್ಮೆಂಟ್ ಆದಮೇಲೆ ಅಲ್ಲಿದ್ದರು ಮಂಡಿಗೆ ಎಂತ ಎಣಿಸ್ತು ಇವ ಅನೌನ್ಸ್ಮೆಂಟಿಗೆ ಬಂದದ್ದು ಅಂದೇಳಿ. ಅಷ್ಟೊತ್ತಿಗೆ ಒಂದು ಹಳಿ ಹಿಂಗ್ಸಿ ಅದಕ್ಕೆ ಬಂತು ಎಂತ ಕೇಳಿ. ಒಂದು ಮೆಟ್ಟು ಹಿಂಗೆ ಹಿಡ್ಕಂತು ರಗಳಿ ಇಟ್ಟಿದ್ದ ಅಂತೂ ಕಟ್ಟಿ ಆಯ್ತು ಕಂತ ಎಂತ ಕೇಳಿ. ನಂದು ಒಂದು ಮೆಟ್ಟಿಲ್ಲ, ಇದ್ರ ಜೊತೆ ಇನ್ನೊಂದು ಮೆಟ್ಟಲ್ಲೆಲ್ಲ ಇದ್ರು ಒಂಚೂರು ಕೊಡು ಕೇಳು ಮಗ ಅಂತ. ನಾನು ಹೇ ಮೆಟ್ಟಿನ ಸುದ್ದಿ ಮಾತಾಡೋದೇ ಬೇಡ್ದಂದು ಸುಮ್ಮನೆ ಹಾಕೊಂಡು ಕಂಡಿ ಕಡಿಕೆ. ಹಾಂ ಹೇಳ್ತೀಯ ಒಂದು ಮೆಟ್ಟು ತಕೊಂಡು ಮೇಲೆ ಬಪ್ಪ ತಕೊಂಡ್ರು ಅಂದ್ರೆ ಎಲ್ಲರಿಗೆ ತೋರಿಸು ಎಂದು ನೀವನ್ನ ಕೆಡದೆ ಅಂತಕ್ಕೆ. ಹಾಂ ಒಟ್ಟಿಗೆ ಏಳು ಹನ್ನೊಂದು ಆದ ಅಂದೇಳಿ ನಿಮಗೆ ಏನೇ ಇರಲಿ ಇವ್ರೆ ಆ ಹೆಂಗ್ಸ್ ಕೇಂದ್ರದ ಅಷ್ಟು ಚಂದ. ನೀವು ಬದಿ ಬದಿ ಹಿಂಗೆ ಕೂಕೊಂಡು ಯಾರೆಲ್ಲ ರೆಕಾರ್ಡ್ ಮಾಡ್ತಿರೋ ಅದು ನಿಮ್ಮ ನಿಮ್ಮ ಹತ್ರ ಬೆಚ್ಕೊಂಡು ಎಲ್ಲೂ ಕಳಿಸ್ಬೇಡಿ, ನಿಮ್ಮ ಹತ್ರ ಇರಲಿ. ಮತ್ತು ಇಲ್ಲಿದ್ದನ್ನೆಲ್ಲ ಹ್ಯಾಂಗು ಊರು ಬದಿ ಹೊತ್ತಲೆ ಇರಲಿ. ಆದರೆ ಈ ಕೆಲವು ಅನೌನ್ಸ್ಮೆಂಟ್ಗಳಕ್ಕಿಂತ ಎಲ್ಲ ನಮ್ಮ ಬಾಯಲ್ಲಿರುವ ಅನೌನ್ಸ್ಮೆಂಟ್ ಇವತ್ತು ಹತ್ತು ಹತ್ತು ಟಿ ವಿ ಹೆಂಗೆ ಬಪ್ಪಂಥ ಅನೌನ್ಸ್ಮೆಂಟ್ ಏ ಭಗವಂತ. ಮೊನ್ನೆ ಬಂದು ಮಳೆಗೆ ಎಂತೆಂಥ ಅನೌನ್ಸ್ಮೆಂಟ್, ರಣಚಂಡಿ ಮಳೆ. ಆಶ್ಲೇಷ್ ಮಳೆ ಕೇಂಡಿದಿ, ಪುಷ್ಯ ಕೇಂಡಿದಿ, ಪುನರಸು ಕೇಂಡಿದಿ, ಆದ್ರಿ ಕೇಂಡಿದಿ, ಅನುರಾಧ ಕೇಂಡಿದಿ, ಜ್ಯೇಷ್ಠ ಕೇಂಡಿದಿ, ರಣಚಂಡಿ ಮಳೆ, ಮೊಸಳೆ ಬಾಯಿ ಮಳೆ, ದೋದೋ ಮಳೆ, ಕೂರ್ ಕೂರ್ ಮಳೆ. ಮಳೆಗೆ ನಾಯಿ ಬತ್ತಲ್ಲ ಮೇಲಿಂದ. ಮತ್ತೆಂತಂದ್ರೆ ಧಾರಾಕಾರ ಮಳೆ, ವರುಣನ ಆರ್ಭಟ. ಏನಿವರು ಟಿ ವಿ ಒಳಗೆ ಬಂದು ಜಂತಳಿಸಿತ್ತು ಅವ್ರ ಮನೆಗೇನು ಒಂದು ಹನಿ ಬೀಳಲ್ಲ. ಆಮೇಲೆ ಮತ್ತೆಂತಂದ್ರೆ ಅದೊಂದು ಆರ್ಭಟ, ಗಾಡ್ಸ್ ಇಲ್ಲ ಮಳೆ, ಡೈನೋಸಾರ್ನ ಮಳೆ, ಎಂತಂತ ಆ ಮಳೆ ಈ ಮಳೆ. ನಮ್ಮ ಕುಂದಾಪುರದವ್ರು ಎಂಥದ್ದು ಹೇಳಲ್ಲ, ಒಂದೇ ಹೇಳದೆ ಹಪ್ಪು ಮಳೆ. ಅಷ್ಟ್ರಂಗೆ ಗೊತ್ತಾಯ್ತದೆ ಎಷ್ಟು ರಗಳಿ ಮಳೆ ಅಂದ ಹಪ್ಪು ಮಳೆ. ಈ ಟಿ ವಿ
ಒಳ್ಳೆ ಕಾರ್ಯಕ್ರಮಗಳು ಬರ್ತದೆ ನಾವು ಒಳ್ಳೇದು ರಿಸೀವ್ ಮಾಡ್ಕೊಳ್ಳೋ. ಮೊನ್ನೆ ಯಾರೋ ಯಕ್ಷಗಾನಕ್ಕೆ ಅವಮಾನ ಮಾಡಿದ್ರು ಅಂತ ಹೇಳಿದ್ರೆ ಅಂಥದ್ದು ಟಿ ವಿಯಲ್ಲಿ ಆಗಬಾರ್ದು ಇವರೇ. ಮತ್ತು ಅಲ್ಲಿ ಬರುವ ಕಾರ್ಯಕ್ರಮಗಳು ಹಾಗೆ ಇರುತ್ತೆ. ಈಗ ಮೊನ್ನೆ ಯಾವ ಚಾನಲಿಗೆ ಏನೂ ಗೊತ್ತಿಲ್ಲ ನನಗೆ, ನಾವೀಗ ಆ ಚಾನಲಿನ ಹೆಸರು ಹೇಳಿ ಎಂಥಾದ್ರು ಕಾಮಿಡಿ ಮಾಡಿದ್ರೆ ನನ್ನ ಮೇಲೆ ಹಿಡ್ಕೊಂತಾರೆ. ನಾಳೆ ನೀವು ಯಾರೂ ಇಲ್ಲ, ನಾಳೆಗೆ ಇಲ್ಲಿ ಯಾರೂ ಇಲ್ಲ. ಆದರೂ ಒಂದು ಧೈರ್ಯದಂಗೆ ಹೇಳಿಬಿಡ್ತೀವಿ, ಯಾಕಂದರೆ ಅವ್ರು ಮಾಡಿರಲ್ಲ ಅದಕ್ಕೆ ಹೇಳೋದು. ಜೀ ಕನ್ನಡದಂಗೆ ಅವ್ರಿಗೆ ನಾಗದೋಷ, ಒಂದಲ್ಲ ಒಂದು ನಾಗದೇವರ ಧಾರವಾಹಿ ಇಲ್ಲದೆ ಇತ್ತ ಕಾಣಿಬೇಕು, ಒಂದಲ್ಲ ಒಂದು. ಕಲರ್ಸ್ ಕನ್ನಡದವರಿಗೆ ಸ್ತ್ರೀ ದೋಷ, ಒಂದು ಹೆಂಗಸರನ್ನ ಗೋಳ ಹಾಕುವುದಂದ್ರೆ ಭಗವಂತನೇ ಅಯ್ಯಯ್ಯೋ ಆ. ಯಾಕಂದ್ರೆ ಯಾವ್ದಾರು ಒಂದು ದಾರ ಹಿಂಗೆ ಮೋದಿ ಆಯ್ತು ಅಂದೇ ಅನ್ಸ್ಕೊಣಿ, ಮೋದಿ ಹಂಸ್ಕೊಂಡ್ರೆ ಅಂದೇ ಅನ್ಸ್ಕೊಣಿ. ಮೋದಿ ಆತೇ ಇಲ್ಲ ಬೈಕಿ ಮೋದಿ ಹಂಸ್ಕೊಂಡ್ರೆ ಅಂದ್ಕೊಣಿ. ಅಲ್ಲೇ ಡಾಕ್ಟ್ರಿ ಫೋನ್ ಮಾಡಿ ಅವಳಿಗೆ ಮಗು ಹೇಗೆ ಹುಟ್ಟುತ್ತದೆ ಅಂತ ನಾನು ನೋಡ್ಕೊಳ್ತೇನೆ, ಅವಳು ಹೆರುವುದೇ ಇಲ್ಲ ಆಯಿತಾ. ಎಂಗೇಜ್ಮೆಂಟ್ ಅಂತ ಮಾಡಿ, ಎಂಗೇಜ್ಮೆಂಟ್ ಒಂದೇ ಗಂಟು ಬತ್ತಲ್ಲ ಒಂದೇ ಹೆಣ್ಣು ಬತ್ತಲ್ಲ, ಯಾವ್ದಾರ ಹಿಂಗೆ ಮೋದಿ ಪೂರ್ತಿ ಆದದ್ದು ಎಲ್ಲೂ ಇಲ್ಲ ನಾ ಕಾಣಲಿಲ್ಲ. ಅದಕ್ಕೆ ಅದ್ರಂಗೆ ಒಂದು ಸರಿ ಈ ಮಂಗಳ ಗೌರಿ ಮೋದಿ, ಅದ್ರಂಗೆ ಆ ಪೊಲೀಸಿ ಮಂಡಿ ಸರಿ ಇದ್ರೆ ಇವಳಿಗಿಲ್ಲ, ಇವಳಿಗಿದ್ರೆ ಪೊಲೀಸಿಗಿಲ್ಲ, ಇಬ್ಬರಿಗೂ ಮಂಡಿ ಸರಿ ಹಾಕೋದೊಳಗೆ ನಮ್ಮ ನೀವೆಲ್ಲ ಮನೆ ಬಿಟ್ಟು ಓಡಿ ಹೋಗ್ತವೆ ನೆನಪು. ಇದೆಲ್ಲ ಯಾವ ಚಾನಲ್ ಹೆಸರು ಹೇಳೋಕ್ಕಾಗ, ನಾನು ಯಾರದ್ದು ಹೇಳಲಿಲ್ಲ, ನೀವೆಲ್ಲ ಹೇಳಿ ಅನ್ನೋದು ಕೇಳಿದಾಗ ಅವರೇ ಅಲ್ಲ ಅವ್ರನ್ನೆಲ್ಲ ಒಂದು ವೀಡಿಯೋ ಮಾಡ್ಕೊಂಡು ನಾಳೆಗೆ ಅವ್ರಾರು ಬೇಕಾಗ್ತ ನಮ್ಮ ಸಾಕ್ಷಿಗಳು. ಅದಕ್ಕೆ ಈ ಬೋರ್ಡ್ ಕಲರ್ಸ್ ಕನ್ನಡ ಅನ್ನೋದಲ್ಲದೆ ನಮ್ಮನೆ ಟಿ ವಿ ಹೆಸರು ಕಲರ್ ಅಂದದ್ದು, ನಾನು ಕಲರ್ ಟಿ ವಿ ಅಂದದ್ದು ನಾನು. ಅದಕ್ಕೆ ಈ ಬೋರ್ಡ್ ಬರೆಯುವುದು ಟಿವಿಲೆಲ್ಲ ಅನೌನ್ಸ್ಮೆಂಟ್ಗಿಂತ ಕೆಲವು ಬೋರ್ಡ್ ಬರುವುದೆಲ್ಲ ಭಾರಿ ಲೈಕ್ ಇರುತ್ತೆ. ಕಾಡಾನಿ ದಾಳಿಗೆ ಪಂಚಾಯತ್ ಅಧ್ಯಕ್ಷ ಬಲಿ, ಪಿ ಡಿ ಓ ಇರ್ಬಿಟ್ಟು ಅತೀತದ ಆನಿ ಪಿ ಡಿ ಓ ಇರ್ಬಿಟ್ಟು ಅತ್ತ. ಮತ್ತೆಂತಂದ್ರು ಓಯ್ ನಮ್ಮ ಫಾರೆಸ್ಟ್ ಏರಿದಂಗೆಲ್ಲ ಕಾಣಕ್ಕೆ ಅಲ್ಲಿ ಬೋರ್ಡ್ ಬರ್ದು ಹಾಕೋದು, ಕೊಲ್ಲೂರು ಜಡ್ಕಲ್ಲ ಹಾಲ್ಕಲ್ಲ ಮಧುರು ಈಚೆಗೆ ಚಿತ್ತೂರು ಇಡೂರು ಮಾರಣಕಟ್ಟೆತ್ರಲ್ಲ ಆ ಕಾಡಂಗೆಲ್ಲ ಬೋಳಂಬಳಿಗೆಲ್ಲ ಹಾಪತ್ತಿನ ಬೋರ್ಡ್ ಹಾಕೋದು ಕಾಣಕ್ಕೆ ಹಳಿ ಹಳಿ ಬೋರ್ಡ್. ಇಲ್ಲಿ ಹುಲಿ ಚಿರತೆಗಳಿದ್ದಾವೆ ನಿಧಾನವಾಗಿ ಚಲಿಸಿ, ತಪ್ಪು ಹಂಗೆ ಯಾರು ಹಾಕ್ತಾರ ಫಾರೆಸ್ಟ್ ಡಿಪಾರ್ಟ್ಮೆಂಟರ್ ಶಾಲೆಗೆ ಹೋದರಲ್ದವ್ರು, OAS KAS BSC ಎಲ್ಲ ಮಾಡಿದ್ರೆ ಹಂಗೆ ಹಾಕ್ತಾರ. ಇಲ್ಲಿ ಹುಲಿ ಚಿರತೆಗಳಿದ್ದಾವೆ ನಿಧಾನವಾಗಿ ಚಲಿಸಿ ಅಂದರೆ ಗಬ್ಕ ಮ್ಯಾಳಿ ಬಾಯಕೋ ಹಾಕ. ಪಡ್ಚ ಅವು ಮತ್ತೆ ಮುಂದೆ ಹಾಕಿಲ್ಲ, ಹುಲಿ ಚಿರತೆಗಳಿದ್ದಾವೆ ಬೇಗ ದಾಂಟ್ಕಣಿ ನಿಧಾನವಾಗಿ ಚಲಿಸಿ ಅಂದರೆ ಶಾಲ ವಲಯ ನಿಧಾನವಾಗಿ ಚಲಿಸಿ ಅಡಿಲ್ಲ, ಹುಲಿ ಚಿರತೆಗಳಿದ್ದಾವೆ ನಿಧಾನವಾಗಿ ಚಲಿಸಿ ಗಬ್ಕ ಮ್ಯಾಳಿ ಬಾಯಕ್ತವು ಅರ್ಕ ಹಾಕ್ತ ನಮ್ಮನ್ನು. ಅದಕ್ಕಿಂತ ಡೇಂಜರ್ ಯಾವ್ದು ಕೇಳ್ರೆ, ಇವತ್ತು ಟ್ರೈನಿಂಗ್ ಹೇಳಿದ್ರ ಮೇಲೆ ಬಪ್ಪತ್ತಿನ ನಾನು ಬೆಳಿಗ್ಗೆ ಬೇಗ ಬಾತ್ರೂಮಿಗೆ ಹೋಯ್ಕಾಯ್ತು, ಅಲ್ಲೊಂದು ಬೋರ್ಡ್ ಚಂದ ಬರೆದಿರ ಯಾವ್ದು ಆ ಟಾಯ್ಲೆಟ್ ಆ ಪೈಖಾನೆ ಗೋಡೆಯಲ್ಲಿ ಆ ಬಾಗಿಲಂಗೆ ಒಳ್ಳೆ ಚಂದ ಒಂದು ಬರೆದ, ಅವ ಯಾರೇ ನಾವು ಸಿಕ್ಕರೊಂದು ಜ್ಞಾನಪೀಠ ಪ್ರಶಸ್ತಿ ಕೊಡು, ಎಂಥ ಕವಿ ಅವ ಆ ಜಗತ್ತು, ಅವನಿಗೆ ನೋಬೆಲ್ ಕೊಟ್ಟರು ಕೊಟ್ಟರೆ ಹೇಳೋಕಿಲ್ಲ ಅವನು ಸಿಕ್ಕರೆ. ಅವನು ಅಕ್ಷರಷ್ಟು ಚಂದ ಇರಲಿಲ್ಲ ಆದರೂ ಬರವಣಿಗೆ ಭಾಳ ಚಂದ ಇದೆ. ಆ ಅದ್ರಲ್ಲಿ ಕೂತ್ಕೊಂಡು ನಾವು ಓದ್ತಾ ಇದ್ದಿ, ನೀನು ಒಳಗೆ ಬರುವಾಗ ಏನಿತ್ತೋ ಅದೀಗ ನಿನ್ನಲ್ಲಿ ಇಲ್ಲ. ಇಪ್ಪಕ್ಕಾಗ ನೆಳೆಯ ಬಂದದ್ದು ನಾವು ಒಳಗೆ, ಇದು ಕವಿಯ ಅಲ್ಲಲ್ಲ ಇದು ಕವಿಗಳ, ನಿನ್ನ ಒಳಗೆ ಏನಿತ್ತೋ ಈಗ ಅದು ಇಲ್ಲ ಇಲ್ಲ. ಎಂತೆಂಥ ಕವಿಗಳು ಬೇಕು ನಿಮಗೆ ಅಂದರೆ, ನಮ್ಮ ಕುಂದಾಪುರದಲ್ಲಿ ನಾವು ಅದನ್ನು ಮಾತುಕತೆ ತಗೊಳ್ಳೋದು ಮಾಡೋದ್ರಂಗಿರುತ್ತೆ ಇವರೇ. ಈಗ ಈ ಕೆಲವು ಸರಿ ಈ ಫೋಟೋ ಗಿಟ ಇವರು ಈಚೆ ಬದಿ ವೀಡಿಯೋ ತೆಗಿತಾ ಇದ್ರು ಕಣೆ, ಹಿಂಗೆ ವೀಡಿಯೋ ತೆಗೆದ್ರು ಇಲ್ಲಿ ಫೋಟೋ ತೆಗೆದ್ರೆ ನಂಗೆ ಪುಕ್, ಅದರೊಳಗು ನನ್ನ ಫೋಟೋ ಇಲ್ಲ. ನಾನು ಹೇಳಿದ್ದೆ ಸರ್ ಫೋಟೋ ಒಂದು ಇದಕ್ಕೆ ಹಾಕ್ರೆ ಸಾಕು, ನೀವು ಬ್ಯಾನರೆಲ್ಲ ಹಾಕೋದು ಬೇಡ ಅಂದಿದ್ದು. ಬೆಂಗಳೂರು ಬದಿಂಗೆ ಹ್ಯಾಂಗೇನೋ ಗೊತ್ತಿಲ್ಲ, ನಮ್ಮೂರು ಬದಿಂಗೆ ಫೋಟೋ ಒಂದು ಬ್ಯಾನರಿಗೆ ಹಾಕಿ ಕಾರ್ತಿಕ ದೀಪೋತ್ಸವ ಅಷ್ಟೊತ್ತಿಗೆ ಸಿಕ್ಕಾಪಟ್ಟಿ ಜನ ಇದೇ ನಮ್ಮನೆ ಗೀಜರ್ ಕೊಟ್ಟರೆ ಎಲ್ಲಿ ದಪ್ಪಕ್ಕೆ ಜನ ಎಲ್ಲ ನಿಂತಿರು ಮಾತಾಡ್ತಾ ಇದ್ರು. ಅಷ್ಟೊತ್ತಿಗೆ ಇಬ್ಬರು ಹಳಿ ಹೆಂಗ್ಸ್ ಬಂದ ಆ ಬ್ಯಾನರ್ ಹಂಗಿದ್ದ ಫೋಟೋ ಕಾಮ್ತು ಇವ್ರ ಕಾರ್ಯಕ್ರಮ ಅಂತ ಹೇಳಲ್ಲ. ಯಾರ ಅಬ್ಬಿ ಮಗನೋ ಏನೋ ಎಂತ 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 ಎಲ್ಲಿ ವಾದ ವಾನ ತೋಳ್ಸಿಕ್ಕಾದ್ರೆ ಹಿಡ್ತಾರೆ ರೆಡಿ ಇರ್ತೀರಿ ನೀವು ಮಾತ್ರ. ಪಾಪ ಯಾರ ಅಬ್ಬಿ ಮಗನೋ ಏನೋ ಎಂಥದ್ದು, ಯಾರು ಬಡ್ದು ಕೊಂದದ್ದೋ ಎಂಥದ್ದು. ಅದ್ರಂಗು ಮತ್ತೊಂದು ಹೆಂಗ್ಸ್ ಹೇಳೋದು ಹೋಯ್ ಮೇಲೆ ಕಣಕ, ಈಗ ಬತ್ತಾ ಮುಂಗೈತಿ ಈಗ ಬಪ್ಪಗೆ ನಾನು ಅಲ್ಲೇ ಇದ್ದಿ ಆ ನೆಗಿಕಣ ಈಗ ಬತ್ತಾ ಮುಂಗೈತಿ. ಈಗಿನ ಹುಡುಗರ ಮಕ್ಕಳದೆಲ್ಲ ಹೇಳು ಬತ್ತಿಲ್ಲ, ಈಗ ಇದ್ದವು ಕಡಿಗಿರುವುದಿಲ್ಲ ಆಯ್ತು. ಅದು ಎಂತ ಕಂದಳಿ ನಾ ಅಂದಾಜು ಮಾಡೋತೀರ, ಆ ಕಾರ್ತಿಕ್ ದೀಪೋತ್ಸವದ ಪಟಕ್ಕೆ ನನ್ನ ಪಟನ ಹೀಗೆ ಮಟ್ಟಿ ಶೇಪಂಗೆ ಪಟ ಹಾಕಿ ದೀಪೋತ್ಸವ ಅಲ್ಲ 2 ಕಾಲು ದೀಪ ಒಂದು ಹೂಗಿನ ಚೆಂಡು ನಮ್ಮ ಪಟದ ಬಿಡ್ದಲ್ಲ ಬೆಚ್ಚಿ
ಬಹುಶಃ ಅವ್ರಿಗೆ ಓದು ಬರಲಿಲ್ಲ ಮತ್ತೆ ಹುಟ್ಟಿ ಬಾ ಅಂತ ಹಾಕಿರೋ ನೆನೆಸಿರೇನು. ಒಂದು ರಗಳಿ ಅಂದರೆ ಇರಲಿ, ಆ ಪಟದ್ದು ಅದಿದೆಲ್ಲ ಮತ್ತೆ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗ್ತಿಲ್ಲ. ಇವರೇ ಮಾತಾಡ್ತಾ ಹೋದರೆ ಅವುಗಳೇ ಬೇಕಾದಷ್ಟು ಇರುತ್ತೆ, ನನಗೂ ಒಂದು ಸಮಯದ ಲಿಮಿಟ್ ಇರುತ್ತಿಲ್ಲ. ಆದರೆ ನಾವೊಂದು ಮನೆಗೆ ಹೋದಾಗ ನಮ್ಮ ಆಗಳ ಬಾಲಣ್ಣ ಹೇಳ್ರೆ ಕೆಲವೊಂದು ವಸ್ತುಗಳು, ವಿಚಾರಗಳು, ನಾವು ತಿನ್ನುವಂಥ ವಸ್ತುಗಳು ಅವುಗಳಿಗೆ ಎಷ್ಟು ಶುದ್ಧ ಇರ್ಕೇಂದ್ರೆ ಅಲ್ಲ ಮಾತಾಡಿ ಅಂದರೆ ಇವರು ಒಬ್ಬರೊಬ್ಬರು ಎದ್ದೆದ್ದು ಹರಿತರಲ್ಲ ಎಂತ ಅಂದ್ ಗೊತ್ತಾಯ್ಕಲ್ಲ ಎಂತ ಅಂದ್ ಗೊತ್ತಾಯ್ ಈಗ ಎಲ್ಲಿ ಉಮ್ಕೆ ಉಮ್ ರಾವ ಎಷ್ಟು ಬೇಗ ಎಂಟುವರೆಗೆ ನಂಬದಿಂಗ ಇನ್ನು ಬೈಲಂಗೆ ಇದ್ದಾರೆ ಮನೆ ಬರ್ತೆ. ನಾವು ಮನೆ ಹೆಂಗೆ ಎಲ್ಲ ಹೇಗಿರ್ಕು ಮತ್ತು ಮನೆ ವಸ್ತುಗಳು ಹೆಂಗೆ ಇಟ್ಕೊಳಕ್ ಅಂಥೇಳಿ, ಬರೇ ಒಂದು ಅಲ್ಲಿಂದ ಇಲ್ಲಿಂದ ತಪ್ಪದು ತಿಂದೆ ಮಾಡಿದೆ ಅಲ್ಲ, ಕೆಲವೆಲ್ಲ ತೆಗೆದು ಮೊನ್ನೆ ಆ ಮಳೆ ಬಪ್ಪತ್ತಿನ ಒಬ್ಬಳು ಸ್ಟೇಟಸ್ಸಿಗೆ ಹಾಕಿದಾಳು, ನಮ್ಮ ಮುಂದೆ ಮನೆ ಮಳೆ ಸ್ಟೇಟಸ್ಸಿಗೆ ಮಳೆ ಅವಳು ಮನೆ ಮುಂದೆ ಮಾತ್ರ ಬಂದದ್ದ ನಮ್ಮ ಮನೆ ಬಂದೆ ಅಂತ ಬೋಲ್ಟ್ ನಟ್ಟ ಅದ ಹಾಂ ಸುತ್ತಿಯ ಅಲ್ಲ ಕಲ್ಲ ಜಲ್ಲಿ ಹೊಡಿಯ ನಮ್ಮ ಮನೆ ಮುಂದೆ ಬಂದು ಮತ್ತೊಬ್ಬಳು ಮೊನ್ನೆ ಸ್ಟೇಟಸ್ಸಿಗೆ ಹಾಕಿದಾಳು ಇದು ನಾನು ಮಾಡಿದ ಬಿಸಿ ನೀರು, ಅದಕ್ಕೆ ಮತ್ತೊಬ್ಬಳು ಕಮೆಂಟ್ ಹಾಕಿದಾಳು ಬಿಸಿ ನೀರು ಮಾಡುವುದು ಹೇಗೆ ಬಿಸಿನೀರು ಮಾಡೋದು ಹೆಂಗೆ ಕೇಳಿರಿ ಹೆಂಗೆ ಬಿಸಿನೀರು ಅತ್ತೆ ಬಿಸಿನೀರು ಮಾಡೋದು ಹೆಂಗಲ್ಲ ಬಿಸಿನೀರು ಅಳಗಿಗೆ ಆ ಇದಕ್ಕೆ ಅವಳನ್ನ ನುರಿಗೆ ತಗೊಂಡೋಯ್ ಬಿಸಿನೀರು ಮಾಡೋದು ಹೆಂಗೆ ಕೇಳಿದ್ರೆ ಎಲ್ಲಿಗೆ ಹೋಯ್ಲಿ ಒಂದು ಪಟ ತೆಗೆದು ನಾನು ಕೆಲವು ಅಯ್ಯೋ ಕೆಲವು ಮಕ್ಕಳಂತೂ ಬೂತು ಕಂಡಂಗೆ ಇರುತ್ತೆ ಅವ್ನು ಕಾಂಬ ಕೆಡ್ಯ ನಾನು ಐ ಆಮ್ ಆನ್ ದಿ ಬೆಡ್ ಬೆಳಗತ್ತೆ ಬೇಗ ವಾಪಸ್ ಮಾರಿ ಸೊಟ್ಟು ತಗೊಂಡು ಬೆಳಗತ್ತೆ ಬೇಗ ಎದ್ದಿರಂದಲ್ಲ ಹಂಗಾರೆ ಕೆಲವರು ಹೇಳೋದೇ ಇಲ್ಲ ಐ ಆಮ್ ಬ್ರಷಿಂಗ್ ಆ ಹುಲ್ಜಪ್ಪಿನ ಕೋಲ್ ಕಣಗಿದ್ದು ಒಂದು ಬ್ರಷ್ ಬಾಯಿಗೆ ಹಾಕೊಂಡು ಜೋಗ ಜಲಪಾತ ಕಣಗೆ ನರಿ ಸೊರಿತ್ತು ಅದನ್ನ ಬಾಯಿಗೆ ಹಾಕೊಂಡು ಐ ಆಮ್ ಬ್ರಷಿಂಗ್ ಹಣ್ಣು ಕೆಸ್ಕರಣ್ಣ ಕಾಕಿಯಣ್ಣ ಜುಳ್ಕನಣ್ಣ ಜಳ್ಬಣ್ಣ ನ್ಯಾಮರಣ್ಣ ಬಂಗಳಣ್ಣ ನೇರ್ಲಣ್ಣ ಚಾರಣ್ಣ ಚಾಪ್ಕೆರಿ ಹಣ್ಣು ಎಷ್ಟು ಹಣ್ಣು ಬೇಕು ಅದು ಬಿಟ್ಟರೆ ಆ ಗ್ವಾಯ ಹಣ್ಣು ಬಿಡಲ್ಲ ಗ್ವಾಯ ಹಣ್ಣು ಇತ್ತು ಗ್ವಾಯ ಹಣ್ಣು ಎಲ್ಲ ಬದಿ ಮಾತಲ್ಲ ಇದು ಗುಡ್ಡಿಂಗ್ ಆಫ್ ಹಣ್ಣು ಎಂತಂದ್ರೆ ಯಾವ್ದು ಆ ಪ್ಯಾಕೆಟಿಂಗ್ ಬೆಚ್ಚದ ಕಿವಿ ಹಣ್ಣು ತಗೋಬಪ್ಪದ ಇದರಲ್ಲಿ ವಿಟಮಿನ್ ಸಿ ಡಾಕ್ಟ್ರ್ ಹೇಳಿ ಗುಡ್ಡಿಗೆ ಬರೋ ಗರ್ಚಿನ ಹಣ್ಣಿಗೂ ವಿಟಮಿನ್ ಸಿ ಎ ನಮಗೆ ಗರ್ಚಿನ ಹಣ್ಣು ಸಸಾರ ಗುಡ್ಡಿ ಮೇಲಿತ್ತು ಅದನ್ನೆಲ್ಲ ಮಂಗ್ ತಿಂತ ತಕೊಂಡು ನಾವು ತಿಂತ ನಾಳೆ ಫಾರಿನ್ ಅವ್ರು ತಗೊಂಡು ಗರ್ಚಿನ ಹಣ್ಣನ್ನು ಎಲ್ಲರೂ ಅಡ್ವರ್ಟೈಸ್ ವಾಟ್ ಇಸ್ ಇಟ್ಸ್ ಗರ್ಚಿನ ಹಣ್ಣು ಅಂದ್ರೆ ಸೈ ನಂಬದಿರೆಲ್ಲ 100 ರೂಪಾಯಿ ಕೊಟ್ಟು ಒಂದೊಂದು ಹಣ್ಣೆ ತಗೋದು ನಮಗೆ ಟಿ ವಿ ಹೆಂಗೆ ಬರ್ಕ್ ನಮಗದು ಇಂಗ್ಲೀಷ್ ಹೆಂಗೆ ಮಾತಾಡು ಹಂಗಾರೆ ಮಾತ್ರ ಇದು ಗರ್ಚಿನ ಏ ಗರ್ಚಿನ ಅನ್ಸುಟ್ಟು ಗರ್ಚಿನ ಅಣ್ಣ ಸುಡ ಅದ ನಂತರ ಇದು ಬುಕ್ಕಿ ಹಣ್ಣು ಹೇ ಅಂತ ಬುಕ್ಕಿ ಹಣ್ಣಕ್ಕೆ ಅಂತಾರೆ ಅದೇ ಬುಕ್ಕಿ ಹಣ್ಣು ಲೈಕ್ ಮಾಡಿ ಪ್ಯಾಕ್ ಮಾಡ್ಕೊತೇನೆ ವಾಟ್ ಇಸ್ ದಿಸ್ ದಿಟ್ ಈಸ್ ಬುಕ್ಕಿ ಹಣ್ಣು ಅಂದ್ರೆ ಸರ್ ಒಂದೊಂದು ಬುಕ್ಕಿ ಹಣ್ಣು 100 ರೂಪಾಯಿ ಕೊಟ್ಟು ತಗೊಂಡಿದ್ರೆ ನಾನು ಹೆಸರು ಸುಳ್ಳು ಮಾಡ್ಕೊಂತೀನಿ ನಾನು ಎಷ್ಟು ಬೇಕಂತವೆಲ್ಲ ನಮಗೆ ಇಂಗ್ಲೀಷಿಗೆ ಮಾತಾಡು ಇಂಗ್ಲೀಷಿಗೆ ಮಾತಾಡಿ ಮಾತಾಡಿ ಈಗ ಕೆಲವು ಶಬ್ದ ಸಿಕ್ಕುವುದಿಲ್ಲ ಈ ಮೆಟ್ರೋದಂಗೆ ಬಪ್ಪತ್ತಿನ ಕಾಣಿ ಅದೆಲ್ಲ ಕಂಪ್ಯೂಟರ್ಗೆ ಫೀಡ್ ಅದು ನಾಗಳು ಒಳ ಬತ್ತೆ ಒಂದು ಸ್ಟೇಷನ್ ಹೆಸರು ಓದಿ ಹೇಳತ್ತಪ್ಪ ಎಂತಂದ್ರೆ ಪೀಣ್ 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 ಅಂದರೆ ಪೀಣ್ಯ ಎಷ್ಟು ಬೇಕು ನಮ್ಮ ಊರಂಗೆ ಊರಂಗೆಲ್ಲ ಈ ಮೆಟ್ರೋದಂಗೆ ಹಿಂಗೆ ಹೆಸರು ಹಾಕಿದ್ರೆ ಊರಂಗೆ ನೆಡುವುದೇ ಇಲ್ಲ ಹಳಿಯರ್ ಬಸ್ ಇಳುವುದೇ ಇಲ್ಲ ಟೆಟ್ಟೆ ಮಣೂರು ಅಂದ್ರೆ ಎಲ್ಲಿಗೆ ಹಾಪದೇವ್ರೆ ಟೆಟ್ಟೆ ಮಣೂರು ಅಂತದ್ದು ಮತ್ತು ಈ ಲೊಕೇಶನ್ ತಗೊಂಡೆಲ್ಲ ಹಾಪದಿರುತ್ತೆ ಕಾಣಿ ಅದು ಬರೇ ಕಣ್ಕಟ್ ಕೆಲವು ಲೊಕೇಶನ್ ಯಾರು ಅದು ಬಾಯಿ ಕಳದೇ ಗೊತ್ತಲ್ಲ ತತ್ತ 300 ಕಿಲೋಮೀಟರ್ ಲೆಫ್ಟ್ 300 ಕಿಲೋಮೀಟರ್ ಲೆಫ್ಟ್ 4 ಟರ್ನ್ ಇರುತ್ತೆ ಬೆಂಗಳೂರು ಅಂತ ಪ್ಯಾಟಿಂಗ್ ಗೋ ಸ್ಟ್ರೈಟ್ ಟೇಕ್ 500 ಮೀಟರ್ ಲೆಫ್ಟ್ ಎಲ್ಲಿ ಲೆಫ್ಟ್ ಹೊಲಕ್ಕೆ ಹಾಪದು ಹೋಯ್ 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 ನಾವಾಗಲ ಮಧ್ಯಾಹ್ನ ಉಣ್ಕರ್ ಎಲ್ಲೆಲ್ಲ ಕಡೆ ಯಾರು ಮನೆಗೆ ಹೋಗಿ ಉಣ್ಕೋ ಬಪ್ಪಾರ ಕಡೆಗೆಲ್ಲ ಹೋಗಿ ಉಣ್ತಲ್ಲ ಅದಕ್ಕಲ್ಲ ಆದರೂ ಈ ಲೊಕೇಶನ್ ಹುಡ್ಕೊಳೋಪ್ಪಂಥದ್ದು ಇಂಗ್ಲೀಷ್ ಇದು ಮಾಡುವಂಥದ್ದು ಅದಲ್ಲ ನಮಗೆ ನಮ್ಮದೇ ಆದಂಥ ಒಂದು ಸಂಸ್ಕೃತಿ ಇರುತ್ತೆ ಇವರೇ ಮನೆಗೆ ಹೊರ್ಕೊಳ್ಳೆ ಮಕ್ಕಳು ಅವರು ಇವರು ಮತ್ತು ನಾವೀಗ ಮೊಬೈಲಂಗೆ ಬಿದ್ದು ಏನಾಯ್ತುಕೊಂಡ್ರೆ ನಮಗೆ ಬೇರೆ ಏನೋ ಬೇಕಾತಲ್ಲ ನಮ್ಮ ಕುಂದಾಪುರದ ಆಚಾರ ವಿಚಾರ ಸಂಸ್ಕೃತಿಗಳೆಲ್ಲ ಹೆಂಗೆ ಕೇಂದ್ರೆ ಸಿಕ್ಕಾಪಟ್ಟೆ ವಸ್ತುಗಳು ನಮ್ಮ ಮನೆ ಹೆಂಗೆ ಆದರೆ ಈಗ ನಮ್ಮ ಬಾಲಣ್ಣ ಹೇಳ್ದಂಗೆ ಅದು ಯಾವುದೂ ಇಲ್ಲ ಒಂದು ಮನೆ ಒಳಗೆ ಆಗಳಿ ಕೋರೆ ಅಳಗಿ ಮಡ್ಕಿ ಇರ್ಕಿ ಚಿಪ್ಪು ಚಾರಿ ಚೆಂಬು ಚೆರ್ಗಿ ಸೊಲ್ಗಿ ಒಣಕಿ ಜಿಡ್ಕಿ ಕುಡ್ಕಿ ಕುಕ್ಕಿ ಕೊಕ್ಕಿ ಕ್ವಾರ್ಕಿ ಸಿಕ್ಕ ಸಿಬ್ಬ ಸಂಕ ಸಂಚಿ ತೊಡ್ಕ ತೊಡಮಿ ಕೇಲು ನೊಗ ಹಾರಿ ಗೋರಿ ಗೆರ್ಸಿ ಗೊರ್ಬು ಪೆಟ್ಟಿಗೆ ಪತ್ತಾಸ ಪಡ್ಗ ಮಣ್ಣಡ್ಗಿ ಕಣ್ಣಡ್ಗಿ ಬೆತ್ತಡ್ಗಿ ಮಣ್ಮರ್ಗಿ ಬಾಗ್ಮರ್ಗಿ ದೊಟ್ಟಿಮರ್ಗಿ ಬಳ್ಳಿ ಹಳ್ಳಿ ಬಾಣಿ ಮೆಟ್ಟಾಣಿ ಕುಟ್ಟಾಣಿ ಹೆಟ್ಮಣಿ ಹೆರ್ಮಣಿ ಸೋಲ್ಮಣಿ ದಾಂಟುಕಡು ಮಾರ್ಕಡು ಮತ್ತು ಎಷ್ಟು ಬೇಕು ನಿಮಗೆ ಹಲ್ಕತ್ತಿ ಬಾಯ್ಕತ್ತಿ ಗಿಜ್ಕತ್ತಿ ಮಿಟ್ಕತ್ತಿ ಬೀಳ್ಚಟ್ಟಿ ಬೋಳ್ಚಟ್ಟಿ ಆಮೇಲೆ ಹಾರಿ ಗೋರಿ ಗೆರ್ಸಿ ಗೊರ್ಬ ನೇಲ ನೊಗ ಜತ್ಗ ಓಡು ವಾಂದಿ ಗಂಗಳ ಪಿಂಗಣ ಹಾಳಿ ಗೂಡಿ ಗ್ವಾರ್ ಕಂಗೂಡು ತಿರಿ ಮಡಿ ಮುಡಿ ರಾಟಿ ಕೊಯ್ಟಿ ಕೊಡ್ರಿ ಕೇಲ ನೊಳಲು ಬೀಸುಕಲ್ಲು ಕಡುಕಲ್ಲು ಮುರುಕಲ್ಲು ವರ್ಗಲ್ ಆಮೇಲೆ ಚಪ್ರಕಂಬ ಮೇಟಿಕಂಬ ಮಳಮಡ ಸ್ವರಿ ಅಂಡಿ ಗಳಿನಂಡಿ ಎಷ್ಟು ಐಟಮ್ ಬೇಕು ನಿಮ್ಗೆ ಕುಂದಾಪ ನಮ್ಮ ಮನೆ ಒಳಗೆ ಬಾರ ಈಗ ಅದು ಯಾವುದು ಕಾಮ ಸಿಕ್ಕುವುದಿಲ್ಲ ಹೌದಲ್ಲ ಅಜಿತ್ ಸರ್ ಆಗಳಿಕೆಲ್ಲ ಇದ್ದಿತ್ತಲ್ಲ ಇವತ್ತು ಯಾವುದೂ ಇಲ್ಲ ಯಾವುದೂ ಇಲ್ಲ ಅಂದರೆ ನಮಗೆ ಈಗ ಮೊಬೈಲ್ ಒಂದೇ ಮೊನ್ನೆ ಒಂದು ಭಟ್ರು ಸತ್ಯನಾರಾಯಣ ಕಥೆಗೆ ಬಂದಿರ ಬಂದ್ಕೊಂಡು ಎಲ್ಲ ಹೇಳ್ರ ಈಗ ಬಪ್ಪತ್ತಿನವ್ರು ಮಂಡಿ ಇಷ್ಟು ದೊಡ್ಡ ಗುಳ್ಳಿ ಎದ್ದಿತ್ತು ಭಟ್ರೆ ಮಂಡಿ ಅಂತದ್ ಮರ್ರೆ ಎಲ್ಲಿ ಬಿದ್ದು ನಿನ್ನೆ ಒಂದು ಸತ್ಯನಾರಾಯಣ ಕಥೆಗೆ ಒಯ್ದು ಮಾರ್ರೆ ಅಕ್ಷತೆ ಹಾಕೋತೀನಿ ಆ ಮಕ್ಕಳು ಮಕ್ಕಳಿಂಗೆ ಇದು ಮೊಬೈಲ್ ಉಬಿಸಾಡದ ಇಟ್ಟದ ಗುಳ್ಳಿ ಎದ್ದು ದೇವ್ರಣ್ಣ ಇನ್ನು ನೀವು ಯಾವುದಾದ್ರು ಸತ್ಯನಾರಾಯಣ ಕಥೆಯೋ ಬೇರೆ ಸಂಕಲ್ಪ ಪೂಜೆಗೆ ಹೇಳ್ರೆ ಭಟ್ರ ಹತ್ರ ಲಿಸ್ಟ್ ಕೇಳ್ರೆ
ಅವ್ರು ಎಂತ ಬರೀತಾರೆ ಗೊತ್ತಾ, ತುಪ್ಪ ಸಕ್ರಿ ಜೇನು ತುಪ್ಪ ಅದೆಲ್ಲ ಬರೀತಾರೆ. ಮನೆಗೆ ಇದ್ದಾರೆ ಮೊಬೈಲು ಚೀಲಕ್ಕೆ ಹಾಕಿ ಬೆಚ್ಚಿ ಅಂತಾರೆ. ಇಲ್ಲಿ ಸೋಟಿ ಸೋಟಿ ಮೊಬೈಲ್ ಬಿಸಾಡ್ತಾ ಕಂತೋಯ್ ಮಕ್ಕಳು. ಕೆಲವರಿಗೆಲ್ಲ ದೇವ್ರ ಕೆಲಸ ಆಪತ್ತಿನ, ಮತ್ತು ಕೆಲವು ಸ್ಟೇಟಸ್ ಆಗೋದಿರುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಜೋಡು ಮೇಳದ ಆಟ, ಇವ್ರ ಹಾಸಿಗೆ ಹೆಂಗಿದ್ರು, ಅವ್ರೊಟ್ಟಿಗೆ ಅವ್ರು ಕೊಣದಿಗೆ ಆತ ಸ್ಟೇಟಸ್ ಎಷ್ಟು ಬೇಕು ನಿಮಗಂತದ್ದು. ಆ ಮತ್ತೆ ಒಬ್ಬ ರಾತ್ರಿ ಅವನಿಗೆ ಯಾರೋ ಮ್ಯಾಳಿ ಒತ್ತದಂಗೆ ಆಗ್ತದ, ಮ್ಯಾಳಿ ಒತ್ತದಂಗೆ. ಅಯ್ಯೋ ಅವ ಹೆದರ್ಕಂಬ್ದೇನು ಮ್ಯಾಳಿ ಒತ್ತದೇನು, ಎಲ್ಲರೂ ಕೇಳ್ರಿ ಎಲ್ಲರೂ ಕೇಳ್ರು. ಏನು ಎಲ್ಲಿ ಕೇಳ್ರು, ಅವನಿಗೆ ಪರಿಹಾರ ಸಿಕ್ಕಲ್ಲ. ಕಡಿಕೊಂದಿವ್ಸ ಅವನು ಕ್ವಾಣಿ ಹಿಂಗೆ ಒಂದು ಸಿ ಸಿ ಕ್ಯಾಮರಾ ಬೆಚ್ಚ, ಯಾರು ಮ್ಯಾಳಿ ಒತ್ತತ್ರ ಇವನಿಗೆ ಭೂತದ ಉಪದ್ರವ ಕಾಂಬಂದಳು. ಮ್ಯಾಳಿ ಒತ್ತದ್ವಲ್ಲ, ಭೂತದ ಉಪದ್ರವ ಅಲ್ಲ, ಎಂಥದ್ದು ಅಲ್ಲ. ಅವ ದಿವಸ ಹೆಡ್ ಫೋನ್ ಹಾಕಂಬನ್ ಕಂಬ ನಿದ್ರಿ ಬಾಪು ಕೆಮಿ ಜಾರಿ ಅದು ಮ್ಯಾಳಿ ಸುತ್ತತ್ತ ಇಲ್ಲ, ಅದು ಯಾರು ಮ್ಯಾಳಿ ಒತ್ತದಂಗೆ ಆಗ್ತದೆ ಅವನು. ಈ ಹೆಡ್ ಫೋನಿನ ವ್ಯಾಪಾರ ಇದೆಲ್ಲ ಕೆಲವು ಬದಿಗೆ ಆದಿತ್ತು. ನಾನು ರಾತ್ರಿ ಯಾರು ಮ್ಯಾಳಿ ಒತ್ತಿಡ್ದಂಗೆ ಆತ ಎಂತ ಮರ್ರೆ ಒಟ್ಟೊಟ್ಟ ಇರಲಿ ಅಂತ. ಟೈಮ್ ಆಯ್ತಾ? ಟೈಮ್ ಆಯ್ತಂಬ್ರೆ ಇರಲಿ. ಅದೇ ನಮ್ಮಲ್ಲಿ ಅಲ್ಲ ಬೇಡ, ಯಾಕಂದರೆ ಮಾಡಬೇಡ ಅಂದದ್ದನ್ನೇ ಮಾಡೋದು ಹೆಚ್ಚು. ನಾವು ಅವ್ರಿಗೆ ಮಾಡಬೇಡ, ನೀವು ಅಲ್ಲೇ ಯಾಕಂಡ್ ನಾನು ಮುಗಿಸ್ತೀನಿ. ನಾನು ದಾತಿದ್ದೆ, ನಾನು ನನಗೆ ರಮಲ್ ಬಾಪ್ ಇಂಜೆಕ್ಷನ್ ಕೊಡಲಿ. ಯಾಕಂದರೆ ನಮ್ಮಲ್ಲಿ ಮಾಡಬೇಡ ಅಂದದ್ದನ್ನೇ ಮಾಡೋದು ಹೆಚ್ಚು. ಹಾಗೆ ನಾನು ಮಾಡಬೇಡ ಅಂದದ್ದು ಮಾಡೋದಿಲ್ಲ. ಇಲ್ಲಿ ಈ ಆಳ ಇದೆ ಈಜಬೇಡಿ, ಅಲ್ಲೇ ಈಜಿ ಸಾವುದು. ಇಲ್ಲಿ ಮೊಸಳೆ ಇದೆ ಹೋಗಬೇಡಿ, ಅಲ್ಲೇ ಮೊಸಳೆ ಬಾಯಿಗೆ ಬೀಳೋದು. ಇಲ್ಲಿ ಆಕ್ಸಿಡೆಂಟ್ ಝೋನ್, ಅಲ್ಲೇ ಆಕ್ಸಿಡೆಂಟ್ ಮಾಡೋದು. ಮದಿ ಯಾರು ತೊಂದರೆ ತಪ್ಪದಲ್ಲ, ಮದಿಯೇ ಸಾವುದು ಈ ಗಂಡುಗಳು. ಒಬ್ಬ ಬೇಗ ಮನೆ ಬರ್ತಿಲ್ಲ ಅಂದು ಬದಿ ಮಾಡ್ರಮ್ಮ, ಈಗ ಮನೆಗೆ ಬರ್ತಿಲ್ಲ ಅವನು, ಆಗಳಿಗೆ ತಡಾರು ಬರ್ತಿದ್ದ. ಅವನೇ ಮದಿ ಮಾಡಕ್ ಮಾರೆ ಅವ ಬೇಗ ಬರ್ತಿಲ್ಲ ಅಂದ್ರೆ ಮದಿ ಯಾರ ಮೇಲೆ ಮನೆ ಬಪ್ಪದೇ ಕೈದವ. ಮದಿಗಿಂತ ಮುಂಚೆ ನನ್ನ ಮಗ ಬೀಡ್ದ ಅಂಗಡಿ ಮಾಡ್ಕೊಂಡಿದ್ದ, ಮದಿ ಯಾರ ಮೇಲೆ, ಮದಿ ಯಾರ ಮೇಲೆ ಬೇಜಾರು ಮಾಡ್ಕೊಂಡಿದ್ದ ಮನೆಗಿದ್ದ. ಯಾಕಂದರೆ ಸಂಸಾರ ಅನ್ನೋದು ಹಾಗೆ, ನಾವು ಮಾಡಬೇಡ ಅಂದದನ್ನು ಯಾವತ್ತೂ ಮಾಡೋಕ್ಕಾಗವರೇ. ಸಂಸಾರ ಅನ್ನೋದು ಅನ್ಯೋನ್ಯವಾಗಿದ್ದರೆ ಮಾತ್ರ ಅದನ್ನು ಮಾತಾಡೋಕ್ಕಿದ್ದಿತ್ತು. ಆದರೆ ಇಲ್ಲಿ ಈಗ ಎಲ್ಲರೂ ಅವ್ರು ಎದುರು ಹೊಲ ಬಾಯಿ ಬಿಟ್ಕೊಂಡು ನಗಿಡ್ತೀರಿ, ನಾಳೆ ಫೋನ್ ಮಾಡ್ತೀರಿ, ಹನ್ನೆರಡು ದಿವಸ ಹಿಂದುವೆ ತಡ ಆಯ್ತೇನು ಅಂದೇಳಿ. ಆಗ ಮಕ್ಕಳು ಕಣ್ಣು ತುಳಸಿ ಪೂಜೆ ಕೊಣಿ ನಿಮಗ, ಮಕ್ಕಳದೆಲ್ಲ ಆತೈತ್ ನಾನು ಹೆಂಗೆ ನಿಲ್ಲಿಸೋದು. ಯಾಕಂದರೆ ಈ ಒಂದು ಸಂಸಾರ ಹುವಿ ಬಂದರೆ ನಾನು ಮಕ್ಕಳನ್ನ ಯಾಕೆ ಹೇಳಿದಕ್ಕೆ ಅಂದರೆ, ಮಕ್ಕಳು ಇದೇ ರೀತಿ ಹೋದಲ್ಲಿ ಬಂದಲ್ಲಿ ಸಂತೋಷದಂಗೆ ಇರ್ಕಿವ್ರೆ. ಮಕ್ಕಳನ್ನು ಸೀರಿಯಸ್ ಆಗಿ ಬೆಳೋಕಾಗ, ಮಕ್ಕಳಿದ್ರೆ ನಾವು ಗೌಜು ಗಲಾಟೆ ಮಾಡೋ ಕೊಣಿ ನಿಮಗ, ನನಗೂ ಒಂದು ಆಳದ್ದು ನಿಮಗೂ ಒಂದು ಆಳದ್ದು ಕೊಣಿ. ಯಾಕಂದರೆ ಮಕ್ಕಳನ್ನು ನಾವು ಸೀರಿಯಸ್ ಆಗಿ ಬೆಳೆಸೋಕಾಗ, ಮಕ್ಕಳಿದ್ರೆ ಕೆಟ್ಟ ಮಾತು ಹೇಗಳಿಕ್ಕೂ ಆಡೋಕಾಗ. ನಾವು ಯಾವುದೋ ಒಂದು ಹೇಳಿಕೆಗೆ ಒಂದು ಮನೆಗೆ ಹೊತ್ತೆತ್ತಿವ್ರೆ, ಮನೆಗೆ ಒಂದು ಗಲಾಟೆ ಬಿತ್ತ ಬಗುವಂತನೇ ಗಂಡ ಹೆಣತಿ ಹುಡ್ಕಂತ ಹುಡ್ಕಂತ ಕೇಳಿದ್ರೆ ಗಂಡ ತೆಗೆದು ಬಾಯಿಗೆ ನೀನು ನಾಯಿ ಅಂದ, ನೀನು ನಾಯಿ ಎಂಬ ಹೆಣತಿ ನೀನು ನಾಯಿ ಅಂದ, ನೀನು ಮತ್ತು ಕಪ್ಪು ನಾಯಿ ಅಂದ, ಇವ ನೀನು ಬೆಳಿ ನಾಯಿ ಅಂದಾಳು, ನೀನು ಕಜ್ಜಿ ನಾಯಿ ಅಂದಾಳು, ನೀನು ಬೀದಿ ನಾಯಿ ಅಂದಾಳು, ನೀನು ಪ್ಯಾಟಿ ನಾಯಿ ಅಂದ. ಗಂಡ ಹೆಂಡತಿ ನಾಯಿ 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 ಎಂಬ ಶುರುವಾಯ್ತು. ನಾವು ಒಳಗೆ ಹಾಪತ್ತಿನ ಅವ್ರ ಮನೆ ಮಗು ಆಡ್ತಿತ್ತು, ಮಗ ನೀ ಯಾರ್ಕೊಂಡು ನಾ ನಾಯಿ ಮರಿ ಅಂತ. ಅದಕ್ಕೆ ಹೇಗಳಿಕ್ಕೂ ಮಕ್ಕಳಿದ್ರೆ ಒಳ್ಳೆ ಮಾತಾಡಿವ್ರೆ, ಒಳ್ಳೆ ಮಾತಾಡಿ. ಯಾಕಂದರೆ ನೀವು ಗಂಡ ಹೆಂಡತಿ ಎಲ್ಲೂ ಜಗಳ ಗಲಾಟೆ ಗೌಜನ್ನು ಹೇಗಳಿಕ್ಕೂ ಮಾಡ್ಕೊಂಡ್ಬೇಡಿ, ಅದು ಒಳ್ಳೆಯದಲ್ಲ. ಯಾಕಂದರೆ ಜಗಳ ಆದಾಗ ನಿಮ್ಮ ಹೆಂಡತಿ ಏನು ಮಾಡ್ತಾರೆ ಅನ್ನೋದೊಂದು ಕ್ವಶನ್ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ರು. ಒಬ್ಬ ಹೇಳ್ದೆ ನನ್ನ ಹೆಂಡತಿ ಗಲಾಟಿಯಾರು ಬಾಚಣಿಗೆ ಬಿಸಾಡ್ತಾಳೆ, ಮತ್ತೊಬ್ಬ ಹೇಳ್ದೆ ನನ್ನ ಹೆಂಡತಿ ಗಲಾಟಿಯಾರು ಟಿ ವಿ ರಿಮೋಟ್ ಬಿಸಾಡ್ತಾಳೆ, ಮತ್ತೊಬ್ಬಳು ಹೇಳ್ದೆ ನನ್ನ ಹೆಂಡತಿ ಗಲಾಟಿಯಾರೇ ಮತ್ತೆಂಥದ್ದು ಬಿಸಾಡ್ತಾಳೆ. ನನ್ನ ಹತ್ರ ಕೇಳ್ರೆ ಹಂದಾಡಿಯರೆ ನಿಮ್ಮ ನಿಂಗೆ ಗಲಾಟಿಯಾರು ನಿಮ್ಮ ಹೆಂಡತಿ ಎಂತ ಮಾಡ್ತಾರೆ, ನನ್ನ ಹೆಂಡತಿ ಏನೂ ಮಾಡೋದಿಲ್ಲ ಅಂದು ಖುಷಿಯಾಯ್ತು. ಎಂಥ ಪುಣ್ಯಸ್ತ್ರೀ ಮರ್ರೆ ಹೆಂಡತಿ, ಹೌದು ಹೆಂಡತಿ ಪುಣ್ಯಸ್ತ್ರೀ, ನಾನು ಪಾಪಿ. ಯಾಕೆ ಏನು ಮಾಡುವುದಿಲ್ಲ ಅಂದರೆ ಏನು ಮಾಡುವುದಿಲ್ಲ, ಜಗಳ ಆದ ಮೇಲೆ ವಸ್ತ್ರ ಒಗುವುದಿಲ್ಲ, ಅಡುಗೆ ಮಾಡುವುದಿಲ್ಲ, ಮಗಿನ ಮೀಸುವುದಿಲ್ಲ, ಕಸ ಒಡುವುದಿಲ್ಲ, ಅದಕ್ಕೆ ನಾವು ಜಗಳವೇ ಮಾಡುವುದಿಲ್ಲ. ಅದಕ್ಕಾಗಿ ಒಳ್ಳೆ ರೀತಿಯಲ್ಲಿ ಇರಬೇಕಿವ್ರೆ. ಇರಲಿ, ನಾನು ಮುಗಿಸು ಹೊತ್ತು ಬಂತು. ಈ ವಿಶ್ವ ಕುಂದಾಪುರ ಕನ್ನಡಕ್ಕೆ ನೀವೆಲ್ಲರೂ ಕೂಡ ಈ ರೀತಿ ಒಟ್ಟಾಗಿದ್ದಕ್ಕೆ ನಿಮಗೆ ಆ ದೇವರು ಆಯುಷಾರಾಗಿ ಕೊಡಲಿ ಅಂತ ಹೇಳ್ತಾ, ನಮ್ಮ ತುಳುನಾಡು ಕುಂದಾಪುರದ ಕರಾವಳಿ ದೇವರುಗಳಾದಂಥ ಸ್ವಾಮಿ ಬಬ್ಬರ್ಯ, ಹೋರ್ ಬಬ್ಬರ್ಯ, ಬಾಗಲ್ ಬಬ್ಬರ್ಯ, ಒಂಟ್ಕಾಲ್ ಬಬ್ಬರ್ಯ, ಪಂಜುರ್ಲಿ, ಕಾಸಿನ ಪಂಜುರ್ಲಿ, ಪ್ರಧಾನ ಪಂಜುರ್ಲಿ, ವರ್ತಿ, ಬೈಕಾಡ್ತಿ, ಕೊರತ್ ಬೈಕಾಡ್ತಿ, ಮಾಕಳ್ತಿ, ಉಮ್ಮಲ್ತಿ, ಮೈದಾಳ್ತಿ, ಯಕ್ಷಿ, ಕಲ್ಕುಡ್ಕ, ಹೈಗುಳಿ, ಕುಮಾರಾಯಿಗಳು, ರಕ್ತಾಯಿಗಳು, ಗೆಂಡಾಯಿಗಳು, ಪ್ರಧಾನಾಯಿಗಳು, ಹೋರಾಯಿಗಳು, ಅರ್ಗಿನಾಯಿಗಳು, ಒಳಗಿನಾಯಿಗಳು, ಮೂಕಾಯಿಗಳು, ಕೆಪ್ಪಾಯಿಗಳು, ಹೀಂತ್ರಾಯಿಗಳು, ಮೂತ್ರಾಯಿಗಳು, ತಿರ್ಗಣಿಯಾಯಿಗಳು, ಕೀಳ್ನಾಯಿಗಳು, ಕರಿಬೆಟ್ನಾಯಿಗಳು, ಹೊಲ್ನಾಯಿಗಳು, ಸೂಲ್ದಾಯಿಗಳು, ಹಾರ್ಮಣ್ಣಾಯಿಗಳು, ಜಕ್ಕಣಿಹಾಯಿಗಳು, ಹಸರ್ತಿಮ್ಮ, ಲಿಂಗಮ್ಮ, ಕಾರ್ತಿಯಮ್ಮ, ಮಾಸ್ತಿಯಮ್ಮ, ಹಬ್ಬಕ್ಕ, ದಾರಕ್ಕ, ಚೌಡಿ, ಚಿಕ್ಕು, ಮರಳು ಚಿಕ್ಕು, ಬಗ್ ಚಿಕ್ಕು, ಬಾಲ್ ಚಿಕ್ಕು, ಅವತಾರ ಚಿಕ್ಕು, ಪ್ರಧಾನ ಚಿಕ್ಕು, ಮತ್ತು ದೊಡ್ಡಿಕಾಲ್ ಚಿಕ್ಕು, ಅಪ್ರಿ, ಕೀಳು, ಜೋಗ್ ಪುರುಷ, ಬಾಲ್ ಪುರುಷ, ಜುಮಾದಿ, ಜಟ್ಟಿಗ, ಹೈಗುಳಿ, ಮತ್ತು ಯಾವುದೆಲ್ಲ ಇತ್ತು, ನಂದಿ, ಆಕಾಶ್ ನಂದಿ, ಆಕಾಶ್ ರಾಹು, ಆ ಕ್ವಾಣ್ ನಂದಿ, ಧೂಮಾವತಿ,
ಆಮೇಲೆ ನಮ್ಮ ಸನ್ಯಾಸಿ ಸನ್ಯಾಸಗಣ ಮಂತ್ರಗಣ ಯಾವುದೆಲ್ಲ ಕೋಟಿ ಚೆನ್ನಯ್ಯ ಬಂಟ ಕಿರುಬಂಟ ಕ್ಷೇತ್ರಪಾಲ ಮಲಸಾವರಿ ರಕ್ತೇಶ್ವರಿ ಕೀಳೇಶ್ವರಿ ಬಬ್ಬುಸ್ವಾಮಿ ಕೊರಗಜ್ಜ ಹುಲಿರಾಯ ಭೂತರಾಯ ಶಿವರಾಯ ಚೌಂಡಿ ಹುಲಿ ಚೌಂಡಿ ಕೊಲ್ಲೂರು ಮುಂದರ್ತಿ ಮತ್ತೆ ಅಮೃತೇಶ್ವರಿ ಕಮಲಶಿಲೆ ಅಮ್ಮ ಮಾಣಕಟ್ಟೆ ಬ್ರಹ್ಮ ನಿಮಗೆಲ್ಲರಿಗೂ ಕುಂದಾಪುರ ಕನ್ನಡ ಬೆಳೆಸುವಂಥ ಬುದ್ಧಿ ಕೊಡಲಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಮಾತಲ್ಲಿ ಕಿಂಚಿತ್ ಹೆಚ್ಚು ಕಡಿಮೆ ಆದಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಸಂಘಟನೆ ಇವರು ಕೊಟ್ಟ ಟೈಮನ್ನು ನಾನು ಹೆಚ್ಚಿಗೆ ತಗೊಂಡೋದಕ್ಕೆ ಕೈ ಮುಗಿದ ಕ್ಷಮೆಕೆ ಅಂತ ಇದ್ದೇವೆ. ಸಾಹಿತ್ಯ ಬೆಳೆದು ಹೆಂಗೆ ಅಂದರೆ ನಮ್ಮ ಪ್ರೋತ್ಸಾಹದಿಂದ 1918ರಂಗೆ ಧಾರವಾಡದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಾಗದಾಗ ಆ ಸಮ್ಮೇಳನಕ್ಕೆ ದುಡ್ಡಿರಲಿಲ್ಲ ಅಂದ್ರೆ ಅಷ್ಟೊತ್ತಿಗೆ ನಮ್ಮ ಹಾವೇರಿಯ ಶಾಂತಕವಿ ಅಥವಾ ಸಕ್ಕರಿ ಬಾಳಾಚಾರ್ಯನವರು ಮನೆ ಮನೆಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡಿ ಕನ್ನಡದ ದಾಸಯ್ಯ ಬಾಗಿಲಿಗೆ ಬೇಡಲು ಬಂದಿಯೇನು ಅಂತೇಳಿ ದುಡ್ಡು ಕಲೆಕ್ಟ್ ಮಾಡಿ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿಕೊಟ್ಟಂಥ ಸುಂದರವಾದಂಥ ಕರ್ನಾಟಕ ನಮ್ಮದು. ಆದರೆ ಈ ಕುಂದಾಪುರ ಕನ್ನಡವನ್ನು ಬೆಳೆಸೋಕೆ ನಾವೆಲ್ಲರೂ ನಿಮ್ಮ ಮನೆ ಬಾಲಿಗೆ ಬತ್ತೈತೆ ಹೆಂಗೆ ಅಂದರೆ ಈ ಕುಂದಾಪುರ ಕನ್ನಡ ಅಕಾಡೆಮಿ ಆಗಬೇಕು, ಇದನ್ನು ಸ್ಟ್ಯಾಂಡ್ ಆಗಬೇಕಂತಂದರೆ ನಮ್ಮಲ್ಲಿ ಸಾಹಿತ್ಯಗಳ ರಚನೆ ಆಗಬೇಕು. ಸಾಹಿತ್ಯ ರಚನೆ ಆಗಬೇಕು ಯಾಕೆಂದರೆ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳ ಇಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗಲ್ಲ, ಎಲ್ಲರೂ ಬರೀದೇ ಇದ್ರಡ್ಡಿಲ್ಲ, ಎಲ್ಲರೂ ಓದ್ಲಕ್ಕೆ. ಅದಕ್ಕಾಗಿ ಅಲ್ಲಿ ಕಾಗದ ದೋಣಿ ಅಬ್ಬಿಗೊಂದು ಪತ್ರ ಅಂತೇಳಿತ್ತು, ನಿಮಗೆ ಕೈ ಮುಗಿದು ಕೇಳ್ಕಂತೆ, ನೀವು ಕೂತ ನೆಲವನ್ನು ಮುಟ್ಟಿ ನಮಸ್ಕಾರ ಮಾಡಿ ಕೇಳ್ಕಂತೆ, ನೀವೆಲ್ಲರೂ ಅದನ್ನು ಸುರ್ಗಿ ಹೋಗಂತೇಳಿ ಒಂದು ಅಬ್ಬಿಗೊಂದು ಪತ್ರ ಅಂತೇಳಿತ್ತು. ದಯವಿಟ್ಟು ಒಬ್ಬರೊಬ್ಬರು ಒಂದು ಪುಸ್ತಕವನ್ನು ಗಂಡ ಹೆಂಡತಿ ಇಬ್ಬರು ಬಂದರೆ ಏಡು ತಗೊಳ್ಳಿ, ಏನಾತಲ್ಲ, ನೀವು ಹೋಟ್ಲಿಗೆ ಅವ್ರು ಏಡೆಡು ದೋಸೆ ತಿಂತಿಲ್ಲ, ಹಾಗೆ ಏಡೆಡು ಪುಸ್ತಕ ತಗೊಳ್ಳಿ, ಆ ಪುಸ್ತಕವನ್ನು ನಿಮ್ಮ ಮನೆಯಲ್ಲಿಡಿ, ಅದನ್ನು ಸಂಗ್ರಹ ಯೋಗ್ಯವಾಗಿ ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸಿ. ದಯವಿಟ್ಟು ನೀವೆಲ್ಲರೂ ಒಂದೊಂದು ಬುಕ್ ತಗೊಳ್ಬೇಕನ್ನೋದು ಇದು ಬುಕ್ ಸೇಲ್ ಮಾಡುವ ವಿಚಾರ ಅಲ್ಲ, ಕುಂದಾಪುರ ಕನ್ನಡವನ್ನು ಮುಂದಿನ ಪೀಳಿಗೆಗೆ ದಾಖಲೆಯಾಗಿ ಇಡುವಂಥ ಒಂದು ದೊಡ್ಡ ಪ್ರಯತ್ನ. ನೀವೆಲ್ಲರೂ ಪುಸ್ತಕ ತಗೊಳ್ಳೋದೇ ಹೌದಾದರೆ ಎಲ್ಲರೂ ಒಂದು ಕೈ ಮೇಲೆ ಹಾಕಿ ಮತ್ತೊಂದು ಚಪ್ಪಾಳೆ ಮಾಡಿ, ದಯವಿಟ್ಟು ಎಲ್ಲರೂ ಆ ಪುಸ್ತಕವನ್ನು ತಗೊಳ್ಬೇಕು. ನಮ್ಮ ಕುಂದಾಪುರದ ತಡಿನಿ ಆಯ್ತು, ಇನ್ನು ಬರು ವರ್ಷಕ್ಕಾಯ್ತಲ್ಲ ಮಾರ್ರೆ, ಇನ್ನೊಂದು ಅಮಾಸಿ ಬರತ್ತಾ, ಅದಕ್ಕೆ ಈ ಬುಕ್ಕನ್ನು ದಯವಿಟ್ಟು ಎಲ್ಲರೂ ತಗೊಳ್ಳಿ. ಸಾರಿ ಇವರೇ, ಸಾರಿ. ಸ್ವಲ್ಪ ಸಮಯನ ಮಾಡ್ಕೊಂಡು ಈ ಕಾರ್ಯಕ್ರಮ ಆಯೋಜನ ಮಾಡಿತ್ತು. ಕಳೆದ 3-4 ದಿನಗಳಲ್ಲಿ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಏನಾದರೂ ಲೋಪದ ವಿಷಯದ ಹೊಟ್ಟೆಗೆ ಹೈಕಣಿ. ಇಲ್ಲಿ ಇವತ್ತು ಸುಮಾರು 3,500 ಹೆಚ್ಚಿನ ಜನ ಬಂದಿರಿ, ಸುಮಾರು 25,000 ಹೆಚ್ಚು ಜನ ಯೂಟ್ಯೂಬ್ ಲೈವ್ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನು ಕಂಡಿರೋ.